श्रीगुरुभ्यो नमः हरिः ओम् नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभुमद्यमीशं वन्देभवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो चयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेड वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिम् आनसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधाकमब्धिविहरान् श्रीवादिराजानपि वंदे हंसवरान रघुत्मगुरून वैदग्ध्यवराम निधी श्री सत्यव्रत राघवेंद्र मुनिप्बोधसध्यान सत्याकब्जोत्थन पंचाश्वर्षपूजका सत्य सुधारतान अत्यंत अत्यमृदुवाद युधिष्ठिरेन। ಧೋರಣೆಯನ್ನು ತಿಳಿದು ಭೀಮಸೇನದೇವರು ಯುಧಿಷ್ಠಿರನಿಗೆ ಪುನಃ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಎಂಥದೇ ಪ್ರಸಂಗದಲ್ಲಿ ನಾವು ದುರ್ಯೋಧನಾದಿಗಳ ಕ್ಷಮೆಯನ್ನು ಮಾಡುವುದು ಸರಿಯಲ್ಲ ನಿನಗೆ ಸತ್ಯದ ಬಗ್ಗೆ ನಿಷ್ಠೆ ಇದ್ದರೆ ನಮಗೆ ಆಜ್ಞೆಯನ್ನು ಮಾಡು ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಅಧರ್ಮದ ನಾಶವನ್ನು ಮಾಡಿ ಕರ್ತವ್ಯ ಪರಿಪಾಲನೆಯನ್ನು ಮಾಡುತ್ತೇವೆ ನಂತರ ಬೇಕು ಅಂದರೆ ಕೊಟ್ಟ ಮಾತಿಗೆ ಹಿಂದೆ ಬರಬಾರದು ಅಂತ ಮತ್ತೆ ಹನ್ನೆರಡು ವರ್ಷ ವನವಾಸವನ್ನು ಪೂರ್ಣ ಮಾಡಿ ನಂತರ ನೀನು ಬಂದು ಪಟ್ಟಾಭಿಷೇಕ ಮಾಡಿಕೊ ಆದರೆ ದುರ್ಯೋಧನಾದಿಗಳ ಸಂಹಾರವನ್ನು ಈಗ ಮಾಡಿ ಬರ್ತೇವೆ ಅಂತಾರೆ ಭೀಮಸೇನ ದೇವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಇಷ್ಟು ತಾನೇ ಕರಾರು ವನವಾಸದ ಮಧ್ಯದಲ್ಲಿ ಅವರನ್ನು ಸಂಹಾರ ಮಾಡಬಾರದು ಅಂತ ಎಲ್ಲಿದೆ ಕರಾರಿಲ್ಲ ನಿನ್ನ ಸತ್ಯವನ್ನು ಉಳಿಸಿದ ಹಾಗಾಯಿತು ಸಮಗ್ರವಾದ ಜಗತ್ತಿಗೆ ಸತ್ಯವನ್ನು ನಾವು ಕೊಟ್ಟಾಗಾಯಿತು ಅಸತ್ಯದ ಅಧರ್ಮದ ನಾಶವನ್ನು ಮಾಡಿ ಸತ್ಯದ ದಾನ ಮಾಡಿದಂತೆಯೂ ಆಯಿತು ಈ ಕಡೆಗೆ ನಿನ್ನ ಸತ್ಯವನ್ನೂ ಉಳಿಸಿದಾಗ ಆಯಿತು ಇದಕ್ಕಾದರೂ ಒಪ್ಪಿಗೆಯನ್ನು ಕೊಡು ಅಂತ ಭೀಮಸೇನ ದೇವರಂತಾರೆ ನಿಕೃತ್ಯ ನಿಕೃತಿಂಹನ್ಯಾತ್ ಎಂಬುದಾಗಿ ವೇದ ಹೇಳುತ್ತದೆ ಶ್ರೀಮದ್ ಆಚಾರ್ಯರಂತಾರೆ ನಿಕೃತ್ಯ ನಿಕೃತಿಂಹನ್ಯಾತ್ ಇದು ಪೈಂಗಿ ಶ್ರುತಿ ಹೇಳುತ್ತದೆ ಅಂತ ಮಹಾಭಾರತವು ಹೇಳುತ್ತದೆ ಇದು ಶ್ರುತಿಯಲ್ಲಿ ಹೇಳಿದ ಮಾತು ವೈದಿಕವಾದ ವಚನ ವೇದ ಹೇಳುತ್ತದೆ ಮೋಸ ಮಾಡುವವರನ್ನು ಮೋಸದಿಂದಲೇ ಸಂಹಾರ ಮಾಡಬೇಕು ಅಂತ ವಚನ ಕೊಡುವಾಗ ಹನ್ನೆರಡು ವರ್ಷ ಅಂತ ಹೇಳಿದರೆ ಹನ್ನೆರಡು ದಿವಸ ಆದರೂ ಸಾಕು ದಿವಸಕ್ಕೂ ವರ್ಷ ಅಂತ ಕರೆಯುವುದುಂಟು ನೀನು ಮಾತನಾಡುವಾಗ ನಿನ್ನ ಮನಸ್ಸಿನಲ್ಲಿ ಏನಾದರೂ ಅಭಿಪ್ರಾಯವಿರಲಿ ದುರ್ಜನರ ಜೊತೆಗೆ ಇಷ್ಟು ಸತ್ಯವನ್ನು ಪರಿಪಾಲನೆ ಮಾಡಬೇಕಾರದ್ದಿಲ್ಲ ಅಂತ ಯುಧಿಷ್ಠಿರ ಅಂತಾನೆ ಭೀಮಸೇನದೇವರನ್ನು ಸಮಾಧಾನ ಮಾಡುವುದಕ್ಕೆ ನಿಜ ಮೋಸ ಮಾಡಿದವರನ್ನು ಮೋಸದಿಂದಲೇ ಕೊಲ್ಲಬೇಕು ಅಂತ ಯಾವಾಗ ಪ್ರತ್ಯಕ್ಷವಾಗಿ ಬಲದಿಂದ ಸಂಹಾರ ಮಾಡಲು ಸಾಧ್ಯವಿಲ್ಲದೇ ಇದ್ದಾಗ ಮೋಸದ ಮಾರ್ಗವನ್ನು ಹುಡುಕಿದರೂ ತಪ್ಪಲ್ಲ ಅಂತ ಇಷ್ಟೇ ಅರ್ಥ ನಿನ್ನಂತಹ ಪರಾಕ್ರಮಿ ಇದ್ದಾಗ ಪ್ರತ್ಯಕ್ಷವಾಗಿ ಕೊಟ್ಟ ಮಾತಿನಂತೆ ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡಿಯೂ ದುರ್ಯೋಧನಾದಿಗಳ ಸಂಹಾರ ಮಾಡುವ ಮಹಾಬಲ ನಿನ್ನಲ್ಲಿದ್ದಾಗ ಯಾಕೆ ಈ ವಾಮಮಾರ್ಗ ಅವರು ಮೋಸ ಮಾಡಿದರೂ ನಾವ್ಯಾಕೆ ಆ ಮಾರ್ಗದಿಂದ ಹೋಗಬೇಕು ನಾವು ರಾಜಮಾರ್ಗದಲ್ಲಿಯೇ ನಡೆಯೋಣ ನಿಶ್ಚಿತವಾಗಿಯೂ ದುರ್ಯೋಧನಾದಿಗಳ ಸಂಹಾರ ನಿನ್ನಿಂದ ಆಗತ್ತೆ ಪ್ರತ್ಯಕ್ಷವಾಗಿ ಅಂತರೇಣಾಪಿ ಕೌಂತೆಯ ನಿಕೃತಿಂ ಪಾಪನಿಶ್ಚಯಂ ಹತ್ವಾ ತ್ವಮಸಿ ದುರ್ಧರಷಂ ಸಾನುಬಂಧಂ ಸುಯೋಧನಂ ಅವನ ಎಲ್ಲ ಅನುಬಂಧಗಳಿಂದ ಸಹಿತವಾಗಿ ಅಧರ್ಮ ಮಾಡುವವರು ಎಷ್ಟು ಕಂಟಕರ ಸಮಾಜಕ್ಕೆ ಮಾಡುವ ಅಧರ್ಮಕ್ಕೆ ಬೆಂಬಲವನ್ನು ನೀಡುವವರು ಅದಕ್ಕಿಂತಲೂ ಹೆಚ್ಚು ಕಂಟಕರಾಗಿದ್ದಾರೆ ಅವರೆಲ್ಲರನ್ನೂ ನಿರ್ಮೂಲನೆ ಮಾಡುವಂತಹ ಸಾಮರ್ಥ್ಯ ನಿನ್ನೊಬ್ಬನಲ್ಲಿದೆ ಹೀಗಿರುವಾಗ ನಾವ್ಯಾಕೆ ಮೋಸದ ದಾರಿಯನ್ನು ತುಳಿಯಬೇಕು ಕಾರಣ ಇಲ್ಲ ಸಮಾಧಾನ ಮಾಡಿಕೋ ನಿಶ್ಚಿಂತವಾಗಿರು ಅಂತ ದೇವರಿಗೆ ಸಮಾಧಾನವನ್ನು ಮಾಡಿದ್ದಾನೆ ದೇವರು ಇದಕ್ಕಾಗಿಯೇ ತಮ್ಮ ಆಗಿ ಹುಟ್ಟಿದ್ದು ಭಗವಂತನ ದ್ರೋಹ ಮಾಡುವ ಧರ್ಮವನ್ನು ಪರಿತ್ಯಾಗ ಮಾಡುವ ಧರ್ಮದ ನಿಂದೆಯನ್ನು ಮಾಡುವ ಧಾರ್ಮಿಕರಿಗೆ ಪೀಡೆಯನ್ನು ನೀಡುವಂತಹ ಜನರಿಗೆ ಕ್ಷಮೆಯನ್ನು ತೋರದೆ ತತ್ಕಾಲದಲ್ಲಿ ಅವರಿಗೆ ಮಾಡಬೇಕಾದ ಶಿಕ್ಷೆಯನ್ನು ಮಾಡಲೇಬೇಕು ಅನ್ನುವಂತಹ ಶುದ್ಧವಾದ ಧರ್ಮವನ್ನು ಪರಿಪಾಲನೆ ಮಾಡುವ ಭೀಮಸೇನ ದೇವರಿಗೆ ಆ ಕ್ಷಣದಲ್ಲಿ ಮಾಡದೇ ಹೋದ ಪ್ರಸಂಗದಲ್ಲಿ ಅವರ ಧರ್ಮಕ್ಕೆ ಚ್ಯುತಿ ಮಾಡಿದರೆ ಇನ್ನೂ ದುರ್ಯೋಧನಾದಿಗಳ ಅವನ ಸುತ್ತಮುತ್ತಲಿನ ಎಲ್ಲ ಜನರ ಪಾಪ ಸಾಧನೆ ಪೂರ್ಣವಾಗಿಲ್ಲ ಅದಾದ ಮೇಲೆ ಸಂಹಾರ ಮಾಡಬೇಕು ಅನ್ನುವ ಸಂಕಲ್ಪ ಹಾಗಾದರೆ ಈ ಧರ್ಮ ಸಂಕಟವನ್ನು ಬಗೆಹರಿಸುವುದು ಹೇಗೆ ಅವರಿಗೆ ಇನ್ನೂ ಪಾಪ ಸಾಧನೆಯನ್ನು ಮಾಡುವುದಕ್ಕೆ ಅವಕಾಶ ನೀಡಬೇಕೋ ಅಥವಾ ಇಂತಹ ದುರ್ಜನರಿಗೆ ಕ್ಷಮೆ ಮಾಡದೆ ಎರಡನೇ ಕ್ಷಣಕ್ಕೆ ಸಂಹಾರ ಮಾಡಬೇಕು ಅದಕ್ಕಾಗಿ ಅವರನ್ನು ತಮ್ಮನನ್ನಾಗಿ ಹುಟ್ಟಿಸಿದ ದೇವರು ಸ್ವಲ್ಪ ಇಂತ ಆಗಾಗ ಅಣ್ಣ ತಡೀತಾ ಇದ್ದ ಅಣ್ಣನ ಮಾತಿನಿಂದ ತಡೆದದ್ದಕ್ಕಾಗಿ ಅಧರ್ಮ ಮಾಡಿದವರಿಗೆ ತತ್ಕಾಲದಲ್ಲಿ ಶಿಕ್ಷೆಯನ್ನು ಕೊಡದೇ ಇದ್ದರೂ ಆ ತಪ್ಪು ಇವರಿಗಿಲ್ಲ ಯಾಕೆಂದರೆ ಅಣ್ಣನ ಆಜ್ಞೆ ಅಂತ ಸುಮ್ಮನಿದ್ದಾರೆ ಹೀಗಾಗಿ ಆ ಪಾಪದಿಂದ ಮುಕ್ತರಾದರೂ ಅಧರ್ಮದ ಸೋಂಕು ಇವರಿಗೆ ತಾಗುವುದಿಲ್ಲ ಪಾಪ ಸಾಧನೆ ಅವರದು ಪೂರ್ಣ ಆದಾಗ ಭಗವಂತನ ಸಂಕಲ್ಪದಂತೆ ಸಂಹಾರವನ್ನು ಮಾಡಿ ತಮ್ಮ ಕರ್ತವ್ಯವನ್ನು ಪೂರೈಸುವುದಕ್ಕೆ ಸಾಧ್ಯ ಇದೆ ಅಂತ ಇವರನ್ನು ತಮ್ಮನನ್ನಾಗಿ ಹುಟ್ಟಿಸಿದ್ದಾನೆ ಭಗವಂತ ಈ ರೀತಿ ಮುಂದಿನ ಕಾರ್ಯದ ಬಗ್ಗೆ ಆಲೋಚನೆಯಲ್ಲಿ ಮಗ್ನರಾದ ಪ್ರಸಂಗದಲ್ಲಿ ಬೃಹದಶ್ವ ಎಂಬ ದೊಡ್ಡ ಋಷಿಗಳು ಯುಧಿಷ್ಠರ ಇದ್ದ ಭೀಮಸೇನದೇವರು ಯುಧಿಷ್ಠರ ಇವರೆಲ್ಲ ಕುಳಿತು ಗಂಭೀರವಾದ ಆಲೋಚನೆಯನ್ನು ಮಾಡುವ ವನದ ಮಧ್ಯದಲ್ಲಿ ನಡೆಯುವ ಈ ಅಂತರಂಗದ ಸಭೆಗೆ ಋಷಿಗಳು ಬರ್ತಾರೆ ಬೃಹದಶ್ವ ಎಂಬ ಋಷಿಗಳು ಅಣ್ಣ ತಮ್ಮಂದಿರು ತಮ್ಮ ಮಡದಿಯೊಂದಿಗೆ ಏಕಾಂತದ ಸಭೆಯಲ್ಲಿ ಏನೋ ಆಲೋಚನೆಯನ್ನು ಮಾಡ್ತಾ ಇರುವಾಗ ರಾಜ್ಯದ ಬಗ್ಗೆ ಮಧ್ಯದಲ್ಲಿ ಪ್ರವೇಶವನ್ನು ಮಾಡಬೇಕು ಮಾಡಬಾರದು ಇದೆಲ್ಲ ಉಳಿದ ಪ್ರಜೆಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳು ಜ್ಞಾನಿಗಳಿಗೆ ತಪಸ್ವಿಗಳಿಗೆ ಎಂದೆಂದಿಗೂ ಯಾವ ಮಾರ್ಗದಲ್ಲಿಯೂ ಪ್ರತಿರೋಧ ಇಲ್ಲ ಅವರು ಬಂದಾಗ ಎಲ್ಲ ಮಾರ್ಗಗಳೂ ತೆರೆಯಬೇಕು ಇದು ಸನಕಾದಿಗಳ ಕಥೆಯಲ್ಲಿ ನೀವು ಕೇಳಿದ್ದೀರಿ ಸನಕ ಸನಂದನಾದಿಗಳು ಬಂದಾಗ ಮಾರ್ಗವನ್ನು ತಡೆದ ಜಯ ವಿಜಯರಿಗೆ ಶಾಪವಾಗಿ ಹಿರಣ್ಯಾಕ್ಷ ಹಿರಣ್ಯಕಶಪು ರಾವಣ ಕುಂಭಕರ್ಣ ಶಿಶುಪಾಲ ದಂತವಕ್ರರಾಗಿ ಹುಟ್ಟುವಂತಹ ಪ್ರಸಂಗ ಬಂತು ಅಸುರಾವೇಶ ಆಗುವಂತಹ ದೊಡ್ಡದಾದ ಶಾಪ ಅವರಿಗಾಯಿತು ಬೃಹದಶ್ವರಿಗೆ ಯಾರೂ ತಡೆ ಮಾಡಲಿಲ್ಲ ನೇರವಾಗಿ ಇವರ ಮಧ್ಯದಲ್ಲಿ ಬರ್ತಾರೆ ಬೃಹದಶ್ವರಿಗೆ ಸ್ವಾಗತವಾಗಿದೆ ಎಲ್ಲ ಉಪಚಾರಗಳನ್ನು ವನದಲ್ಲಿ ಮಾಡಬಹುದಾದ ಕಂದಮೂಲ ಫಲಗಳನ್ನೇನು ಅರ್ಪಣೆ ಮಾಡಬೇಕೋ ಆತಿಥ್ಯವನ್ನೆಲ್ಲ ಮಾಡಿದ್ದಾರೆ ಆತಿಥ್ಯವನ್ನು ಮಾಡಿದ ಮೇಲೆ ಬೃಹದಶ್ವರ ಎದುರಿನಲ್ಲಿ ನಡೆದ ಘಟನೆಯನ್ನೆಲ್ಲ ವಿಸ್ತಾರವಾಗಿ ಯುಧಿಷ್ಠಿರ ಹೇಳುತ್ತಾನೆ ದೊಡ್ಡವರ ಎದುರಿಗೆ ಕಷ್ಟವನ್ನು ತೋಡಿಕೊಂಡರೇನೆ ಕಷ್ಟಕ್ಕೆ ಪರಿಹಾರ ಸಿಗತ್ತೆ ಎನ್ನುವ ಒಂದು ವಿಶ್ವಾಸ ಕೇಳುವಾಗ ಕಥೆ ಅಂತ ಕೇಳೋದಿಲ್ಲ ದೊಡ್ಡವರು ಕೇಳುವಾಗ ಯೋಗ್ಯರಾದ ವ್ಯಕ್ತಿಗಳಿಗೆ ಕಷ್ಟ ಬಂದದ್ದೇ ನಿಜವಾಗಿದ್ದರೆ ಆ ಕಷ್ಟಗಳಿಗೆ ಪರಿಹಾರಕ್ಕಾಗಿ ಭಗವಂತನಿಗೆ ಶರಣು ಹೋಗಿ ಈ ಸಾಧಕನಿಗೆ ಬಂದ ಈ ಕಷ್ಟಗಳನ್ನು ಪರಿಹರಿಸಿ ಇವನಿಗೆ ಮಾರ್ಗ ತೋರಿಸು ಅಂತ ದೇವರಿಗೆ ಅವರು ಕೇಳಿಕೊಳ್ತಾರೆ ಅವರ ಎದುರಿಗೆ ಕಷ್ಟ ಹೇಳಿಕೊಂಡ್ರೆ ಸಾಕು ನಾನು ಕಷ್ಟ ಹೇಳಿಕೊಂಡೆ ಆದರೆ ಇದಕ್ಕೆ ಪರಿಹಾರ ಮಾಡಿ ಅಂತ ಅವರಿಗೆ ಕೇಳಿಕೊಳ್ಳಿಲ್ಲ ಅಂತ ಕೇಳ್ಕೊಳ್ಳೋದು ಬೇಕಾಗಿಲ್ಲ ಕಷ್ಟ ತೋಡಿಕೊಳ್ಳುವಾಗಲೇನೆ ಅವನಲ್ಲಿರುವ ಸಜ್ಜನಿಕೆ ಸದ್ಗುಣಗಳನ್ನು ಗಮನಿಸಿದ ಜ್ಞಾನಿಗಳು ಅವನ ಕಷ್ಟಗಳಿಗೆ ಸೂಕ್ತ ಪರಿಹಾರವನ್ನು ಕಲ್ಪಿಸಿ ಅವನನ್ನು ಉದ್ಧರಿಸುವಂತ ದೇವರಿಗೆ ಮೊರೆ ಹೋಗ್ತಾರೆ ಈ ವಿಶ್ವಾಸದಿಂದ ಬೃಹದಶ್ವ ಎಂಬ ಋಷಿಗಳಿಗೆ ಯುಧಿಷ್ಠಿರ ತನ್ನ ಕಷ್ಟಗಳನ್ನೆಲ್ಲ ಬಿಚ್ಚಿ ಹೇಳ್ತಾನೆ ಈಗ ಇಂತಹ ಪರಿಸ್ಥಿತಿಯಲ್ಲಿ ನಾ ಇದ್ದೇವೆ ಅರಣ್ಯದಲ್ಲಿ ಜೂಜಾಟದಲ್ಲಿ ಎಲ್ಲವನ್ನು ಕಳೆದುಕೊಂಡು ಪ್ರಾಯ ನನಗೆ ಅನಿಸೋದು ಜಗತ್ತಿನೊಳಗೆ ನನ್ನಂತಹ ಕಷ್ಟ ಹಿಂದೆ ಯಾರಿಗೂ ಬಂದಿಲ್ಲ ಇನ್ನು ಮುಂದೂ ಬರುತ್ತೋ ಇಲ್ಲವೋ ಅಂತಹ ಮಹಾಕಷ್ಟದ ಸಾಗರದಲ್ಲಿ ನಾನು ಮುಳುಗಿದ್ದೇನೆ ಎಂತಹ ದುಃಖ ಏನು ರಾಜ್ಯ ಎಂತಹ ಸಾಮ್ರಾಜ್ಯ ಎಂತೆಂತಹ ರಾಜ ಮಹಾರಾಜರುಗಳೆಲ್ಲ ಬಂದು ತಲೆವಾಗಿ ನಮಸ್ಕರಿಸಿ ತಮ್ಮ ಕಪ್ಪು ಕಾಣಿಕೆಗಳನ್ನು ಅರ್ಪಿಸುವ ವೈಭವ ಇದ್ದದ್ದು ಇವತ್ತು ಈ ಅರಣ್ಯದಲ್ಲಿ ಅಲ್ಲಲ್ಲಿ ಅಲದಾಡಿ ನಮ್ಮ ಆಹಾರಕ್ಕಾಗಿ ನಾವು ಹುಡುಕಿಕೊಳ್ಳಬೇಕಾಗಿದೆ ಈ ಪರಿಸ್ಥಿತಿ ಬಂತು ಇಂತಹ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಏನು ಅಂತ ನಮಗೆ ಅರ್ಥವಾಗ್ತಾ ಇಲ್ಲ ಈ ತರಹದ ಕಷ್ಟವನ್ನು ಪ್ರಪಂಚದಲ್ಲಿ ನಾನು ಎಲ್ಲಿಯೂ ಕಂಡಿಲ್ಲ ಅದನ್ನು ನೆನೆಸಿಕೊಂಡಾಗ ಮನಸ್ಸಿಗೆ ಬಹಳ ದುಃಖವಾಗುತ್ತೆ ಅಂತ ನಾಸ್ತಿ ರಾಜ ಅಲ್ಪಭಾಗ್ಯತರೋ ಭವಿ ಭವತಾ ದೃಷ್ಟಪೂರ್ವೋವಾ ಶ್ರತಪೂರ್ವೋಪಿ ವಾ ಕ್ವಚಿತ್ ನಮತ್ತೋ ದುಃಖಿತ ತರ ಪುಮನ್ ಅಸ್ತೀತಿ ಮೇಮತಿ ನೀವಾದರೂ ಎಲ್ಲಿಯಾದರೂ ನೋಡಿದ್ದೀರಾ ಕೇಳಿದ್ದೀರಾ ಸಾಧ್ಯವೇ ಇಲ್ಲ ಅಂತ ನನಗನ್ನಿಸ್ತದೆ ಪ್ರಾಯ ನನ್ನಂತಹ ದುಃಖಿಗಳು ಪ್ರಪಂಚದೊಳಗಿಲ್ಲ ಅಂತ ಬಹಳ ಮುಖನಾಗಿ ಯುಧಿಷ್ಠಿರ ಹೇಳಿಕೊಳ್ತಾನೆ ಬೃಹದಶ್ವರು ತತ್ಕ್ಷಣಕ್ಕೆ ಉತ್ತರವನ್ನು ನೀಡುತ್ತಾರೆ ಇದಿಷ್ಟಿರ ನಿನಗೆ ಬಹಳ ಕಷ್ಟಗಳು ಬಂದಿವೆ ಎನ್ನುವುದು ಸರಿ ನಾನು ಒಪ್ತೇನೆ ಆ ಎಲ್ಲ ಕಷ್ಟಗಳಿಗೂ ಪರಿಹಾರವನ್ನು ದೇವರು ಮಾಡುವುದಕ್ಕೆ ಪೂರ್ಣವಾಗಿ ನಿಮಗೆ ರಕ್ಷಕನಾಗಿ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಪಕ್ಷದಲ್ಲಿದ್ದಾನೆ ಯತ್ರ ಧ ಯಥರ್ಮಸ್ತಥೋಜಯ ಯತ್ರ ಜಯಃ ಯತ್ರ ಪಾರ್ಥಸ್ತಥೋ ಜಯ ಭೀಮಸೇನದೇವರಿದ್ದಾರೆ ಅರ್ಜುನ ಇದ್ದಾನೆ ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮ ಸರ್ವರಕ್ಷಕನಾಗಿ ನಿಮ್ಮ ಪಕ್ಷದಲ್ಲಿದ್ದಾಗ ನಿಮಗೆ ಜಯವಾಗುವುದು ನಿಶ್ಚಿತ ನಿನ್ನಂತಹ ಭಾಗ್ಯಶಾಲಿ ಯಾರಿಲ್ಲ ಅದನ್ನು ತಿಳಿ ಆದರೆ ಜೊತೆಗೆ ಒಂದು ಮಾತನ್ನು ಅರ್ಥ ಮಾಡಿಕೋ ನನಗೆ ಸಮಾನನಾದ ದುಃಖಿ ಪ್ರಪಂಚದೊಳಗೆ ಇನ್ನೊಬ್ಬ ಇಲ್ಲ ಅಂತೇನು ತಿಳಿದಿ ಇದು ಮಾತ್ರ ತಪ್ಪು ಜೀವನದಲ್ಲಿ ಇದೇ ಬಹಳ ದೊಡ್ಡ ತಪ್ಪು ತಿಳುವಳಿಕೆ ಮನುಷ್ಯ ಎರಡನ್ನು ಗಮನಿಸಬೇಕು ತಾನು ದೊಡ್ಡ ವಿದ್ವಾಂಸ ವಾಗ್ಮಿ ಶ್ರೀಮಂತ ಅಧಿಕಾರಿ ಸುಖವಾಗಿದ್ದಾನೆ ಅಂತಹ ಪ್ರಸಂಗದಲ್ಲಿ ಮನುಷ್ಯನಿಗೆ ಅಹಂಕಾರ ಬರುತ್ತದೆ ನನಗೆ ಸಮಾನರಾದಂತಹ ಶ್ರೀಮಂತರು ಅಧಿಕಾರಿಗಳು ವಾಗ್ಮಿಗಳು ಇಂತಹ ಸೌಭಾಗ್ಯವಂತರು ಪ್ರಪಂಚದೊಳಗೆ ಯಾರಿಲ್ಲ ಅನ್ನುವಂತಹ ಅಹಂಕಾರ ಬರುವಾಗ ಮೇಲೆ ನೋಡಬೇಕು ನಮಗಿಂತ ಶ್ರೀಮಂತರು ನಮಗಿಂತ ಅದ್ಭುತವಾದಂತಹ ಅಧಿಕಾರದಲ್ಲಿದ್ದವರು ಕೋಟಿ ಕೋಟಿ ಜನರಿಗೆ ಹೊಟ್ಟೆಗೆ ಹಾಕುವಂತಹ ದೊಡ್ಡ ವೈಭವವನ್ನು ಪಡೆದುಕೊಂಡ ಸೌಭಾಗ್ಯಶಾಲಿಗಳು ಜಗತ್ತಿನೊಳಗಿದ್ದಾರೆ ಅವರ ಎದುರಿಗೆ ನನ್ನ ಭಾಗ್ಯ ಬಹಳ ಅಲ್ಪ ನಾನು ಅಹಂಕಾರ ಪಡಬಾರದು ಅಂತನ್ನುವಂತಹ ವಿವೇಕವನ್ನು ತನ್ನ ಮನಸ್ಸಿಗೆ ತಾನು ಹೇಳಿಕೊಳ್ಳುವುದನ್ನು ಕಲಿಯಬೇಕು ಮನುಷ್ಯ ತನಗಿಂತಲೂ ಉತ್ತಮರಾದ ವ್ಯಕ್ತಿಗಳನ್ನು ನೋಡಿ ಭಾರೀ ಜ್ಞಾನ ಇದೆ ಋಷಿಗಳನ್ನು ನೋಡಿ ಮುನಿಗಳನ್ನು ನೋಡಿ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ಮನುಷ್ಯ ಏನೋ ಒಂದು ಎರಡು ಅಕ್ಷರ ಬರ್ತದಲ್ಲ ಕೆಳಗೆ ನೋಡ್ತಾನೆ ತನಗಿಂತ ಕೆಳಗಿದ್ದವರನ್ನು ನೋಡ್ತಾನೆ ನೋಡಿ ಅವ್ರಿಗೇನು ಬರೋದಿಲ್ಲ ಕೇಶವಾಯ ಸ್ವಹ ಗೊತ್ತಿಲ್ಲ ನಾರಾಯಣ ಸ್ವಹ ಗೊತ್ತಿಲ್ಲ ಆಚಮರ ಅಂದರೆ ಗೊತ್ತಿಲ್ಲ ಪ್ರಾಣಾಯಾಮ ಅಂದರೆ ಗೊತ್ತಿಲ್ಲ ಪ್ರಾಣಾಯಾಮ ಮಾಡುವುದು ಅಂದರೆ ಮೂಗು ಹಿಡಿಯೋದು ಅಂತೂ ಗೊತ್ತಿಲ್ಲ ತಲೆ ಮೇಲೆ ಕೈ ಇಟ್ಕೊಳ್ತಾರೆ ಇಂತಹ ಜನ ಇದ್ದಾರೆ ಅಂತ ತನ್ನನ್ನು ತಾನು ಬಹಳ ಬಲ್ಲವ ತಿಳಿದವ ಮುಂದೆ ಬಂದವ ಇನ್ನೇನು ನಾನು ತಿಳಿಯೋದು ಉಳಿದಿಲ್ಲ ಅನ್ನುವ ರೀತಿಯಲ್ಲಿ ತಾನೇ ತಾನು ತೃಪ್ತಿಪಟ್ಟು ಸಂತೋಷದಿಂದ ಇರೋ ಹಾಗೆ ತನಗಿಂತಲೂ ಕೆಳಗೆ ಇರುವ ಕೆಳಮಟ್ಟದಲ್ಲಿರುವ ಜನರನ್ನು ನೋಡಿ ಆನಂದ ಪಟ್ಟು ಬಿಡ್ತಾನೆ ಅದೇ ಬಹಳ ದೊಡ್ಡದಾದಂತಹ ದುರಂತ ಅವನ ಜೀವನದಲ್ಲಿ ಅವನಿಗೆ ಪ್ರಗತಿಯಾಗೋದಿಲ್ಲ ಅಂತ ಅರ್ಥ ಯಾಕಂದರೆ ಇದ್ದದರಲ್ಲೇ ತೃಪ್ತಿ ಇದೆ ಅವನಿಗೆ ಏನೂ ಬರದೇ ಇದ್ದವರಿಗಿಂತ ನಾನು ಇಷ್ಟು ಮುಂದೆ ಬಂದಿದ್ದೇನಲ್ಲ ನನ್ನ ಸಮಾನ ಯಾರು ಅನ್ನೋ ಅಹಂಕಾರ ಅವನಿಗೆ ಅದನ್ನು ನೋಡಬಾರದು ನಾನು ಏನೋ ಒಂದಿಷ್ಟು ಆಚಮನ ಪ್ರಾಣಾಯಾಮ ಮೂಗಿ ಹಿಡ್ಕೊಂಡು ಮಾಡಿದೆ ಅವನು ತಲೆಗೆ ಹಿಡಿಯುವುದು ನಾನು ಮೂಗಿ ಹಿಡಿಯಬಹುದು ಇಷ್ಟೇ ವ್ಯತ್ಯಾಸನೇ ಹೊರತು ಇದೇ ಪ್ರಾಣಾಯಾಮದಿಂದ ಇಷ್ಟೊತ್ತು ಕೇಳಿದಿರಲ್ಲ ಭಾರಿ ಭಾರಿ ಸಿದ್ಧಿಗಳನ್ನು ಪಡೆದುಕೊಂಡವರೆಲ್ಲ ಇದ್ದಾರೆ ಯೋಗಿಗಳಿದ್ದಾರೆ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ಮಹಾಸಿದ್ಧಿಯನ್ನು ಪಡೆದ ಮಹಾಪುರುಷರಿದ್ದಾರೆ ಏನು ಗೊತ್ತಿದೆ ಪ್ರಾಣಾಯಾಮದ ಮಹಿಮೆ ಅದರ ಹಿರಿಮೆ ಅದರಿಂದಾಗುವ ಲಾಭಗಳು ನನಗೇನು ಗೊತ್ತು ನನಗೇನು ಗೊತ್ತಿಲ್ಲ ಯಾವ ಕಡೆಗೋ ಮುಖ ಮಾಡಿ ಏನೋ ಮಾಡ್ತೇನೆ ನಾನಿನ್ನೂ ಎಷ್ಟು ದೂರ ನಡೆಯಬೇಕಾಗಿದೆ ಅಂತ ತಿಳಿದು ಸಂಕೋಚದಿಂದ ತಿಳಿದಷ್ಟರಲ್ಲಿ ಸಾಧ್ಯವಿದ್ದಷ್ಟು ಪ್ರಗತಿಯನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಿ ವಿನಮ್ರನಾಗಿ ಬಾಳಬೇಕೇ ಹೊರತು ನಾನು ಈಗಿದ್ದದ್ದೇ ಬಹಳ ಅಂತ ಅಹಂಕಾರದಿಂದ ಜೀವನವನ್ನು ಮಾಡುವುದು ಸರಿಯಲ್ಲ ಆಗ ತನಗಿಂತಲೂ ಉತ್ತಮರನ್ನು ನೋಡಬೇಕು ಇದರಂತೆ ಎಲ್ಲದರಲ್ಲಿಯೂ ಅವನ ಅಧಿಕಾರದಲ್ಲಿರಬಹುದು ಸಂಪತ್ತಿನಲ್ಲಿರಬಹುದು ಜ್ಞಾನದಲ್ಲಿರಬಹುದು ಮಹಾಮಹಾಜ್ಞಾನಿಗಳನ್ನು ವಿದ್ವಾಂಸರನ್ನು ಋಷಿಗಳನ್ನು ಮುನಿಗಳನ್ನು ಕಂಡು ನನ್ನ ಜ್ಞಾನ ಎಷ್ಟು ಅಲ್ಪ ಅಂತ ನೋಡಬೇಕೇ ಹೊರತು ಬುದ್ಧಿಮಾಂದ್ಯ ಇದ್ದವರನ್ನು ನೋಡಿ ನನಗೆ ನನ್ನ ಹೆಸರು ಚೆನ್ನಾಗಿ ಹೇಳಲಿಕ್ಕೆ ಬರ್ತದೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತದೆ ಹರಟಿ ಹೊಡಿಲಿಕ್ಕೆ ಬರ್ತದೆ ನಗುತ್ತೀನಿ ಚಾಷ್ಟಿ ಮಾಡ್ತೀನಿ ನಾಲ್ಕು ಜನರ ಜೊತೆಗೆ ಓಡಾಡಿಕೊಂಡು ಏನೋ ಒಂದು ನಾಲ್ಕು ಅಕ್ಷರ ಕಲಿತಿದ್ದೇನೆ ಎಂದು ಮಾತ್ರಕ್ಕೆ ಹರಿ ತನ್ನ ಬೆನ್ನಚಾನಕ್ಕೆ ತಪ್ಪರಿಸಿಕೊಂಡೆ ಮೂರ್ಖ ಅಂತ ಅರ್ಥ ಅಷ್ಟೆ ಬುದ್ಧಿಮಾಂದ್ಯ ಇದ್ದವರನ್ನು ನೋಡಿ ತಿಳುವಳಿಕೆ ಇಲ್ಲದೇ ಇದ್ದವರನ್ನು ನೋಡಿ ನಾನು ಬುದ್ಧಿವಂತ ಅಂತ ತಿಳಿದುಕೊಳ್ಳುವುದರಲ್ಲಿ ಏನು ಅರ್ಥ ಇದೆ ಮಹಾಮಹಾ ಬುದ್ಧಿವಂತರು ನಮಗಿಂತಲೂ ಇದ್ದಾರೆ ಅವರನ್ನು ನೋಡಿ ತಲೆ ತಗ್ಗಿಸಿ ನಡೆಯುವುದನ್ನು ಕಲಿತರೆ ಹಾಗಾದರೆ ಇನ್ನೂ ನಾನು ಮುಂದೆ ಪ್ರಗತಿಯನ್ನು ಸಾಧಿಸಬೇಕು ಅಧ್ಯಯನಶೀಲನಾಗಬೇಕು ಚಿಂತನಶೀಲನಾಗಬೇಕು ಅಂತನ್ನುವಂತಹ ಪ್ರವೃತ್ತಿ ಮನುಷ್ಯನಲ್ಲಿ ಬೆಳೆದು ಅವನು ಉನ್ನತವಾದ ಮಟ್ಟವನ್ನು ಮುಟ್ಟುವುದಕ್ಕೆ ಸಾಧ್ಯವಿದೆ ಇದು ಒಂದು ಹಂತ ಇನ್ನೊಂದು ದುಃಖದಲ್ಲಿದ್ದಾಗ ಮನುಷ್ಯ ಬಹಳಷ್ಟು ಕೊರಗಿ ನನ್ನಷ್ಟು ದುಃಖ ಇನ್ಯಾರಿಗೂ ಇಲ್ಲ ಅಂತ ತಿಳಿದು ಬಹಳ ಕುಗ್ಗಿ ಹೀನವಾದ ಸ್ಥಿತಿಯಲ್ಲಿ ಹೋಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಗೆ ಒಳಗಾಗಿ ನನಗೆ ಸಮಾನ ಯಾರಿಲ್ಲ ಇಷ್ಟು ದುಃಖ ಆಗಿ ಹೋಗಿದೆ ಏನು ರೋಗ ಎಷ್ಟು ರೋಗ ಇದೆ ಮೇಲಿಂದ ಮೇಲೆ ಜ್ವರ ಕೆಮ್ಮು ನೆಗಡಿ ಛೇ ಛೇ ಇಷ್ಟು ರೋಗಗಳು ಪ್ರಾಯಹ ನನ್ನಷ್ಟು ರೋಗಗಳು ಯಾರಿಗೂ ಇಲ್ಲ ಇಷ್ಟು ಕಷ್ಟ ಇದೆ ಇಂಥ ಕಷ್ಟ ಯಾಕೆ ದೇವರು ಕೊಟ್ಟ ಈ ತರಹದ ಕಷ್ಟದಲ್ಲಿ ನಾವು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಏನು ಜೀವನದಲ್ಲಿ ನಾನು ಆಯಿತು ಅಂತ ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡು ಮನಸ್ಸನ್ನು ಮುದುಡಿಸಿಕೊಂಡು ಒದ್ದಾಡಿ ಯಾವ ಕಾರ್ಯಗಳನ್ನು ಮಾಡುವುದಕ್ಕೂ ಉತ್ಸಾಹ ಇಲ್ಲದೇ ಇದ್ದಂತೆ ಮೂಲೆಯಲ್ಲಿ ಬಿದ್ದು ಬಿಡ್ತಾನೆ ಇದು ತಪ್ಪು ಅಂತಾರೆ ಬೃಹದಶ್ವರು ಯುಧಿಷ್ಠರನಿಗೆ ಹಾಗೆ ಯಾಕೆ ತಿಳಿತೀಯ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಭಗವದ್ಗೀತೆಯಲ್ಲಿ ಮುಂದೆ ಹೇಳುವಂತೆ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನ ಜಗತ್ತಿನಲ್ಲಿ ಕಾಣು ಎಷ್ಟು ದುಃಖಿಗಳಿದ್ದಾರೆ ನಮಗಿಂತ ಸಾವಿರ ಸಾವಿರ ಪಟ್ಟು ದುಃಖವನ್ನು ಅನುಭವಿಸುವರಿದ್ದಾರೆ ಅವರನ್ನು ನೋಡಿದಾಗ ಅಷ್ಟು ದುಃಖವನ್ನು ದೇವರ ನನಗೆ ಕೊಟ್ಟಿಲ್ಲಲ್ಲ ಎಷ್ಟು ಆನಂದದಿಂದ ಇಟ್ಟಿದ್ದಾನೆ ನಾನು ಬೇಕಾದಷ್ಟು ಸಾಧನೆಯನ್ನು ಮಾಡಬಹುದು ನನಗೇನು ಕಡಿಮೆ ಇದೆ ಅಂತನ್ನುವ ಒಂದು ಉತ್ಸಾಹ ಮನುಷ್ಯನಲ್ಲಿ ಬರುತ್ತದೆ ಇನ್ಫೀರಿಯಾರಿಟಿ ಹೋಗುತ್ತೆ ನನ್ನಿಂದ ಏನಾಗೋದಿಲ್ಲ ಅಂತನ್ನುವಂತಹ ಭಾವನೆಯನ್ನು ಕಿತ್ತಿಸೆಯಬಹುದು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ಕವೇ ತಿ ಪರಂತಪ ಆ ಹೃದಯದ ದೌರ್ಬಲ್ಯವನ್ನು ಕಿತ್ತೆಸೆದು ಉತ್ಸಾಹದಿಂದ ನಾವು ಮುನ್ನುಗಿದುಕುವುದಕ್ಕೆ ಸಾಧ್ಯ ಇದೆ ನಮಗಿಂತ ಕಷ್ಟದಲ್ಲಿದ್ದ ಜನರನ್ನು ನೋಡಿ ದೇವರು ನಮಗೆ ಆ ಕಷ್ಟ ಕೊಟ್ಟಿಲ್ಲ ಅಂತ ಒಂದು ತರಹದ ಸಮಾಧಾನ ಮನಸ್ಸಿಗೆ ಸಿಗತ್ತೆ ಮಾತೇ ಆಡ್ಲಿಕ್ಕೆ ಬರೋದಿಲ್ಲ ಮಾತು ಬಿದ್ದೋಗಿರ್ತದೆ ಕಿವಿ ಕೇಳಿಸೋದಿಲ್ಲ ಕಣ್ಣು ಕಾಣಿಸೋದಿಲ್ಲ ಊಟ ಸೇರೋದಿಲ್ಲ ಯಾವಾಗಲೂ ನೋವು ಯಾವಾಗಲೂ ನಾನಾ ತರಹದ ಪೀಡೆಗಳು ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ ಕೂಡ ಪೀಡೆಯಾಗುವಂತಹ ವಿಚಿತ್ರವಾದ ರೋಗಗಳನ್ನು ಅನುಭವಿಸುವ ಜನ ಜಗತ್ತಿನಲ್ಲಿದ್ದಾರೆ ಹತ್ತಾರು ವರ್ಷಗಳವರೆಗೆ ಕೋಮಾದಲ್ಲಿ ಹೋಗಿ ಏನೂ ಗೊತ್ತಾಗದೆ ದುಃಖವನ್ನು ಅನುಭವಿಸುವಂತಹ ಜನ ಇದ್ದಾರೆ ಆದ ದುಃಖವನ್ನು ಹೇಳುವುದಕ್ಕೆ ಬಾಯಿ ಇಲ್ಲದೆ ಆ ಪರಿಸ್ಥಿತಿ ಬಂದಿಲ್ಲ ಇರ್ಬೋದು ಡಯಾಬಿಟಿಸ್ ಯಾವಾಗೂ ಒಂದು ಸಲ ಒಂದಿಷ್ಟು ಇನ್ಸುಲಿನ್ ತೊಗೊಂಡ್ರೆ ಸಾಕು ಒಂದಿಷ್ಟು ಗುಳಿಗೆ ಹಾಕಿದ್ರೆ ಸಾಕು ಸಕ್ರಿ ಆಯಿತು ಆಹಾರವನ್ನೇ ಬಿಟ್ಟು ಉಣ್ಣುವುದಕ್ಕಿಲ್ಲದೆ ತಿನ್ನುವುದಕ್ಕಿಲ್ಲದೆ ಮಾತಿಲ್ಲದೆ ಕಥಿ ಇಲ್ಲದೆ ಜೀವನದ ಯಾವ ಸೌಖ್ಯವನ್ನು ಅನುಭವಿಸದೆ ಒದ್ದಾಡುವ ರೋಗಿಗಳಿಗಿಂತಲೂ ನಾನು ಎಷ್ಟೋ ವಾಸಿಯಲ್ಲ ಅನ್ನುವ ಭಾವನೆ ಮನುಷ್ಯನಿಗೆ ಬಂದಾಗ ಇದೇನು ಅಂಥ ದೊಡ್ಡದಲ್ಲ ಅಂತ ಅವನಿಗೆ ಮನೋಬಲ ವಿಲ್ ಪವರ್ ಬಂದ್ಬಿಡ್ತದೆ ಒಳ್ಳೆ ಶಕ್ತಿ ಬರ್ತದೆ ಅವನಿಗೆ ನನಗೇನಾಗಿದೆ ನಾನು ಗಟ್ಟಿಯಾಗಿದ್ದೇನೆ ಅವರೆಷ್ಟು ಕಷ್ಟದಲ್ಲಿದ್ದಾರೆ ಆ ಕಷ್ಟ ನನಗಿಲ್ಲಲ್ಲ ನಾನು ಸಾಧನೆ ಮಾಡಬಹುದು ನಾನು ಇನ್ನೂ ಸಾಧಿಸಬಹುದು ಜೀವನದಲ್ಲಿಯೂ ಸಾಕಷ್ಟು ಸಾಧನೆಗಳನ್ನು ಲೌಕಿಕವಾಗಿಯೂ ಸಾಧಿಸಬಹುದು ಆಧ್ಯಾತ್ಮಿಕ ಸಾಧನೆಗಳನ್ನು ಸಾಧಿಸಿ ನಾನು ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯವಿದೆ ಈ ಮಾನವ ದೇಹ ಮತ್ತೆ ಯಾವಾಗ ಬರೋದು ಏನೋ ಸಣ್ಣ ಪುಟ್ಟ ರೋಗಗಳಾದದ್ದಕ್ಕೆ ಇದೇ ಒಂದು ದೊಡ್ಡ ನೆವ ಮಾಡಿಕೊಂಡು ಸಾಧನೆಗಳನ್ನು ತಪ್ಪಿಸುವುದಲ್ಲ ನಾನು ಮುಂದಾಗಬೇಕು ಅಂತ ಒಬ್ಬೊಬ್ಬ ರೋಗಿಯನ್ನು ನೋಡಿದಾಗ ಆಲೋಚನೆ ಮಾಡಬೇಕು ಈ ರೋಗ ನನಗಿಲ್ಲ ಈ ರೋಗ ನನಗೆ ದೇವರು ಕೊಟ್ಟಿಲ್ಲ ಇರಬಹುದು ನನಗೆ ಒಂದೆರಡು ರೋಗಗಳು ಆದರೆ ಈ ಯಾವ ರೋಗಗಳು ಇಲ್ಲದೇ ನನ್ನನ್ನು ದೇವರು ಕಾಪಾಡಿದ್ದಾನಲ್ಲ ಸಾಕ್ ಈ ರೀತಿ ಮನುಷ್ಯ ಕಷ್ಟ ಇದ್ದಾಗ ತನಗಿಂತಲೂ ಹೆಚ್ಚು ಕಷ್ಟ ಇದ್ದವರನ್ನು ನೋಡಿ ಸಮಾಧಾನ ಮಾಡಿಕೊಳ್ಳಬೇಕು ಸುಖ ಇದ್ದಾಗ ತನಗಿಂತಲೂ ಹೆಚ್ಚಿನ ಸುಖ ಸೌಭಾಗ್ಯ ಸಮೃದ್ಧಿಗಳಿದ್ದವರನ್ನು ನೋಡಿ ವಿನಯವನ್ನು ರೂಢಿಸಿಕೊಳ್ಳಬೇಕು ಅಹಂಕಾರಕ್ಕೆ ವಶನ ಆಗಬಾರದು ಇದನ್ನು ಅರ್ಥ ಮಾಡಿಕೋ ನೀನೇನು ತಿಳಿದಿದ್ದೀಯಾ ನನಗೆ ಸಮಾನವಾದ ಕಷ್ಟ ಯಾರಿಗೂ ಇಲ್ಲ ಅಂತ ನಿನ್ನಷ್ಟು ಸೌಭಾಗ್ಯ ಯಾರಿಗಿದೆ ಎಂದರು ಬೃಗದೇಶ್ವರು ಏನು ಕಡಿಮೆಯಾಗಿದೆ ನಿನಗೆ ಯುಧಿಷ್ಠಿರ ನಿನ್ನ ತಮ್ಮಂದಿರು ಮಹಾಪರಾಕ್ರಮಿಗಳು ಭೀಮ ಅರ್ಜುನ ನಕುಲ ಸಹದೇವ ಎಲ್ಲರೂ ನಿನ್ನ ಜೊತೆಗೆ ಬಂದಿದ್ದಾರೆ ನೀನಂದ ರೇಖೆಯನ್ನು ದಾಟೋದಿಲ್ಲ ಇಂತಹ ಸಮೃದ್ಧವಾದ ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಬರ್ತಾ ಇದ್ದಿ ನಿನ್ನೊಬ್ಬರ ಜೂಜಾಟದ ಸೋಲಿನ ಕಾರಣಕ್ಕಾಗಿ ನೀನು ಪಣಕ್ಕೆ ಇಟ್ಟದ್ದಕ್ಕಾಗಿ ನಮ್ಮನ್ನು ಪಣಕ್ಕಿಡುವುದಕ್ಕೆ ನೀನೇ ಯಾರು ಎಷ್ಟಕ್ಕೆ ಅಣ್ಣನ ಅಷ್ಟಕ್ಕೆ ಅಣ್ಣ ಹೇಳದೆ ಕೇಳದೆ ನಮ್ಮನ್ನು ಪಣಕ್ಕಿಟ್ಟು ಸೋಲತಿಯಾ ಈ ಎಲ್ಲ ರಾಜ್ಯವನ್ನು ಸಂಪಾದನೆ ಮಾಡಿ ಈ ಸಮೃದ್ಧಿಯನ್ನು ತರುವುದಕ್ಕೆ ನಾವೆಲ್ಲ ಶ್ರಮಪಟ್ಟಿದ್ದೇವೆ ನಮಗೆ ಹೇಳದೆ ಕೇಳದೆ ಈ ಎಲ್ಲ ಸಂಪತ್ತನ್ನು ಪಣಕ್ಕೆ ಇಡುವುದಕ್ಕೆ ನಿನಗೆ ಅಧಿಕಾರ ಇಲ್ಲ ನಿನ್ನನ್ನು ತಡೆಯಬಹುದಾಗಿತ್ತು ಇಷ್ಟು ಮೀರಿ ನೀನು ಪಣಕ್ಕೆ ಇಟ್ಟಾಗಲೂ ಕೂಡ ಆ ಕ್ಷಣಕ್ಕೆ ದುರ್ಯೋಧನಾದಿಗಳನ್ನು ಅಲ್ಲಿಯೇ ಒರೆಸಿ ಅವರನ್ನು ಸಂಹಾರ ಮಾಡಿ ರಾಜ್ಯವನ್ನು ಕಸಿದುಕೊಳ್ಳುವ ಸಾಮರ್ಥ್ಯ ಇದ್ದಾಗಲೂ ನಿನ್ನ ಒಂದು ಮಾತಿಗಾಗಿ ಸುಮ್ಮನೆ ಕುಳಿತಿದ್ದಾರೆ ಇಷ್ಟರ ಮಟ್ಟಿಗೆ ನಿನ್ನ ಮಾತನ್ನು ಪರಿಪಾಲನೆ ಮಾಡುವಂತಹ ಎಂತಹ ಪರಿಸ್ಥಿತಿಯಲ್ಲಿಯೂ ನಿನ್ನನ್ನು ಹಿಂಬಾಲಿಸುವಂತಹ ತಮ್ಮಂದಿರು ನಿನ್ನ ಜೊತೆಗಿದ್ದಾರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇರಬೇಕು ನಿನ್ನ ಹೆಂಡತಿ ದ್ರೌಪದಿ ಮೊನ್ನೆ ದಿವಸ ಕೇಳ್ತಾ ಇದ್ರಿ ಸಣ್ಣ ಸಣ್ಣ ಕಾರಣಗಳಿಗಾಗಿ ಬಹಳ ಹೊತ್ತು ಜಪ ಮಾಡ್ತಾನೆ ಗಂಡ ಬಹಳ ಹೊತ್ತು ಪ್ರವಚನಕ್ಕೆ ಹೋಗ್ತಾನೆ ಪುರಾಣಕ್ಕೆ ಹೋಗ್ತಾನೆ ಬೇಕಾದಷ್ಟು ಗಳಿಸ್ತಿರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಸಾವಿರಾರು ರೂಪಾಯಿಗಳನ್ನು ಲಕ್ಷ ಲಕ್ಷ ರೂಪಾಯಿಗಳನ್ನು ಮನೆಗೆ ತಂದು ಹಾಕ್ಬೋದು ಎಲ್ಲ ಇದೆ ಆದರೆ ಜೊತೆಗೆ ಮಧ್ಯ ಮಧ್ಯದಲ್ಲಿ ಪಾಠಕ್ಕೂ ಹೋಗ್ತಾನೆ ಪ್ರವಚನಕ್ಕೂ ಹೋಗ್ತಾನೆ ಸಂಧ್ಯಾ ವಂದನೂ ಮಾಡ್ತಾನೆ ಇದ್ಯಾಕೋ ನನಗೆ ಸರಿಗೆ ಬರೋದಿಲ್ಲ ಏನೋ ಹಳೇ ತರಹದ ಜನ ಇದ್ದಾಗ ಕಾಣಿಸ್ತದೆ ಬೇಡವೇ ಬೇಡ ಅಂತ ಡೈವರ್ಸ್ ಕೊಡುವವರಿದ್ದಾರೆ ಇವಳ ಸುಖಕ್ಕೆ ಕಡಿಮೆಯಾಗಿಲ್ಲ ವಿಪರೀತವೂ ಇದೆ ಬಹಳ ಧರ್ಮವನ್ನು ಮಾಡುವಂತಹ ಹೆಂಡತಿಯನ್ನು ಕಂಡರೆ ಆಗದೇ ಇರುವಂತಹ ಗಂಡಂದಿರು ಹೆಂಡತಿಯನ್ನು ಬಿಟ್ಟದ್ದು ಉದಾಹರಣೆಗಳಿವೆ ಈ ತರಹದ ಸಣ್ಣ ಸಣ್ಣ ಕಾರಣಗಳಿಗಾಗಿ ಯಾವುದೋ ಒಂದು ಮಾತನ್ನು ಪರಸ್ಪರವಾಗಿ ಕೇಳಲಿಲ್ಲ ತನಗೆ ಅಪೇಕ್ಷೆ ಇದ್ದಂತಹ ವಸ್ತುಗಳನ್ನು ಮಾಡೋದಿಲ್ಲ ಅಡುಗೆ ಮಾಡೋದಿಲ್ಲ ಹೇಳೋದಿಲ್ಲ ಕರ್ಕೊಂಡು ಹೋಗೋದಿಲ್ಲ ಈ ತರಹದ ಚಿಕ್ಕ ಪುಟ್ಟ ಕಾರಣಗಳಿಗೆ ಅರ್ಥಹೀನವಾದಂತಹ ಕಾರಣಗಳಿಗೆ ವಿಚ್ಛೇದವನ್ನು ಮಾಡಿಕೊಳ್ಳುವಂತಹ ವಿಚಿತ್ರವಾದ ಪ್ರವೃತ್ತಿ ಇರುವ ಹೆಂಡತಿ ನಿನಗೆ ಸಿಕ್ಕಿಲ್ಲಲ್ಲ ಇದಕ್ಕಿಂತಹ ದೊಡ್ಡ ಭಾಗ್ಯ ನಿನಗೇನು ಬೇಕು ಅಂದರೂ ಇದಿಷ್ಟೇ ಅರಣ್ಯಕ್ಕೆ ಬಂದಿದ್ದೀಯ ಎಂತಹ ಸಮೃದ್ಧಿ ಸಂಪತ್ತಿನ ಮೇರುವನ್ನು ನೀವು ಅನುಭವಿಸುವಾಗ ದ್ರಪದ ರಾಜ ಮದುವೆ ಮಾಡಿಕೊಟ್ಟಿದ್ದ ದ್ರೌಪದಿಯನ್ನು ಆದರೆ ಇದ್ದಕ್ಕಿದ್ದಂತೆ ಎಲ್ಲವನ್ನು ಕಳೆದುಕೊಂಡಾಗ ಸಂಪತ್ತಿನ ಮುಖ ನೋಡಿ ನಾವು ಮದುವೆ ಮಾಡಿಕೊಂಡದ್ದು ಆ ಸಂಪತ್ತೆ ಇಲ್ಲಾಂದರೆ ನಾನ್ಯಾಕಿರಬೇಕು ಅಂತ ತವರ ಮನೆಗೆ ಓಡಿ ಹೋಗ್ಬೋದಾಗಿತ್ತು ಒಂದು ಮಾತಾಡದೆ ಅವಳಲ್ಲ ದೃಪದನೂ ಅಲ್ಲ ದೃಷ್ಟೋದ್ಯಮನೂ ಅಲ್ಲ ಯಾವ ಯಾವ ಬಂಧು ಬಳಗದವರು ಅಲ್ಲ ಎಲ್ಲರೂ ಇದನ್ನು ಅತ್ಯಂತ ಸಹನೆಯಿಂದ ತಾಳ್ಮೆಯಿಂದ ನೀನು ಮಾಡಿದ್ದನ್ನು ಸ್ವೀಕರಿಸಿದ್ದಾರೆ ಸುಮ್ಮನಿದ್ದಾರೆ ದ್ರೌಪದಿ ಇದೇ ವನದಲ್ಲಿ ನಿನ್ನ ಜೊತೆಗಿದ್ದಾಳೆ ಹೆಂಡತಿಯನ್ನು ಜೊತೆಗಿಟ್ಟುಕೊಂಡು ತಮ್ಮಂದಿರನ್ನು ಜೊತೆಗಿಟ್ಟುಕೊಂಡು ಇಷ್ಟೆಲ್ಲ ಋಷಿಗಳನ್ನು ಮುನಿಗಳನ್ನು ಇಲ್ಲಿ ಇಟ್ಟುಕೊಂಡು ಅನ್ನದಾನಾದಿಗಳನ್ನು ಮಾಡ್ತಾ ಅಕ್ಷಯ ಪಾತ್ರದಲ್ಲಿ ಯಥೇಚ್ಛವಾಗಿ ಅನ್ನವನ್ನು ಸಮೃದ್ಧವಾಗಿ ಪಡೆಯುತ್ತಾ ಎಲ್ಲರಿಗೂ ನೀಡ್ತಾ ವೈಭವದಿಂದ ಇರುವ ನಿನಗೆ ಏನು ಕಷ್ಟ ಆಗಿದೆ ನಿನಗಿಂತಲೂ ಮಹಾ ಕಷ್ಟವನ್ನು ಅನುಭವಿಸದವರಿದ್ದಾರೆ ಯಾವ ಅಣ್ಣಂದಿರಿಲ್ಲ ತಮ್ಮಂದಿರಿಲ್ಲ ಹೆಂಡತಿ ಜೊತೆಗಿಲ್ಲ ಉಡುವುದಕ್ಕೆ ವಸ್ತ್ರ ಇಲ್ಲ ಉಣ್ಣುವುದಕ್ಕೆ ಅನ್ನ ಇಲ್ಲ ಗತಿ ಇಲ್ಲ ನಾನಾ ತರಹದ ಅವಮಾನಗಳು ನಾನಾ ತರಹದ ಕಷ್ಟಗಳು ರೋಗಗಳು ವಿಚಿತ್ರವಾಗಿರುವಂತಹ ದೈಹಿಕ ಮಾನಸಿಕವಾದ ಪೀಡೆ ಅನ್ನ ವಸ್ತ್ರಗಳಿಗೆ ಗತಿ ಇಲ್ಲದೆ ಪರಸ್ಪರವಾಗಿ ಬಂಧು ಬಾಂಧವರು ಒತ್ತಟ್ಟಿಗಿಲ್ಲದೆ ವಿಚ್ಛಿನ್ನರಾಗಿ ಚಲ್ಲಾಪಿಲ್ಲಿಯಾಗಿ ಒದ್ದಾಡಿದಂತಹ ಅನೇಕ ಕಷ್ಟಗಳನ್ನು ಅನುಭವಿಸಿದವರಿದ್ದಾರೆ ಆ ಕಷ್ಟಗಳು ನಮಗೆ ಬಂದಿಲ್ಲ ಅಂತ ಸಂತೋಷಪಡು ದೇವರು ಮಾಡಿದ ಅನುಗ್ರಹವನ್ನು ಸ್ಮರಿಸು ಉತ್ಸಾಹದಿಂದ ಮುಂದೆ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡು ಅದನ್ನು ಬಿಟ್ಟು ನನಗೆ ಬಹಳ ಕಷ್ಟ ಇದೆ ಅಂತ ತಿಳಿತೀಯಲ್ಲ ನಲಮಹಾರಾಜನ ಚರಿತ್ರೆಯನ್ನು ಕೇಳು ನಲರಾಜ ಮಹಾಪರಾಕ್ರಮಿ ಅವನ ಜೀವನದಲ್ಲಿ ತನ್ನ ಹೆಂಡತಿಯನ್ನೂ ದೂರ ಮಾಡಿಕೊಂಡು ಮಕ್ಕಳನ್ನೂ ಎಲ್ಲಿಯೋ ಕಳಿಸಿ ತನಗೂ ಅನ್ನಕ್ಕಿಲ್ಲದೆ ಬಟ್ಟೆಗಿಲ್ಲದೆ ಒದ್ದಾಡಿದಂತಹ ಮಹಾನುಭಾವ ಆದರೆ ಭಾರೀ ದುಃಖವನ್ನು ಅನುಭವಿಸಿದ ಆ ದುಃಖದ ಲೇಷವೂ ನಿನಗಿಲ್ಲ ನಿನಗಿರುವ ಸೌಭಾಗ್ಯವನ್ನು ನೋಡಿದರೆ ನಿನಗೆ ದುಃಖವೇ ಆಗಿಲ್ಲ ಅಂತ ಹೇಳಬೇಕು ಹೀಗಿರುವಾಗ ಯಾಕೆ ನೀನು ಪರಿತಪಿಸ್ತಾ ಇದ್ದೀಯ ದೊಡ್ಡವರ ಸಮಾಗಮ ಯಾಕೆ ಬೇಕು ಅಂತ ಅರ್ಥ ಮಾಡಿಕೊಳ್ಳಿ ಸುಮ್ಮನೆ ಬಂದಿದ್ದಾರೆ ಬೃಹದಶ್ವರು ಸಹಜವಾಗಿ ಬಂದಾಗ ತನ್ನ ದುಃಖವನ್ನು ತೋಡಿಕೊಂಡ ತೋಡಿಕೊಂಡದ್ದಕ್ಕೆ ಅವರು ತಮ್ಮ ಜ್ಞಾನ ಭಂಡಾರವನ್ನೇ ತೋಡ್ತಾ ಇದ್ದಾರೆ ಇತಿಹಾಸವನ್ನೇ ಬಿಚ್ಚಿ ಇಡ್ತಾರೆ ಇತಿಹಾಸದ ಗರ್ಭದಲ್ಲಿ ಏನೆಲ್ಲೇ ನಡೆದು ಹೋಗಿದೆ ಅಂತ ಅರ್ಥ ಮಾಡಿಕೊಂಡಾಗ ಮನುಷ್ಯ ಬಹಳಷ್ಟು ಕಲಿಯೋದಿದೆ ಅದನ್ನು ಕಲಿತು ಮುಂದೆ ಸಾಗುವುದಕ್ಕೆ ಸಾಧ್ಯ ಇದೆ ಯಜ್ವಾದ ಅನಪತಿರ್ ಸದಾಶೀಲ ಪುರಸ್ಕೃತ ಮಹಾನುಭಾವನಾದ ವೀರಸೇನನ ಮಗ ನಲಮಹಾರಾಜ ಅಶ್ವವಿದ್ಯಾ ಪಾರಂಗತ ಮಹಾಮೇಧಾವಿ ಮಹಾದಾನಶೀಲ ಯಜ್ಞೆಯಾಗಾದೆಗಳನ್ನು ಮಾಡುವಂತಹ ವ್ಯಕ್ತಿ ಸಕಲ ಶಾಸ್ತ್ರಗಳಲ್ಲಿ ಪಾರಂಗತ ರಾಜರು ರಾಜ್ಯವನ್ನು ಆಳುವುದ ಆಳುವುದಕ್ಕಿಂತಲೂ ಮೊದಲು ಎಲ್ಲ ವಿದ್ಯೆಗಳನ್ನು ಕಲಿತು ಗುರುಕುಲದಲ್ಲಿ ಸಕಲ ವಿದ್ಯಾ ಪಾರಂಗತರಾಗಿಯೇ ರಾಜ್ಯವನ್ನು ಆಳ್ತಾ ಇದ್ದರು ಪ್ರಾಚೀನ ಕಾಲದಲ್ಲಿ ಹೀಗಾಗಿ ಧರ್ಮದಿಂದ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯವಾಗ್ತಾ ಇತ್ತು ಯಾವ ರೀತಿ ರಾಜ್ಯವನ್ನು ಆಳಬೇಕು ರಾಜ್ಯದಲ್ಲಿ ಯಾವುದೇ ತರಹದ ತೊಂದರೆ ಪ್ರಜೆಗಳಿಗೆ ಆದರೆ ಅದರಿಂದ ಆಗುವ ಅನರ್ಥ ರಾಜನಿಗೇನು ರಾಜನ ವಂಶಕ್ಕೆ ಏನು ಇದೆಲ್ಲವನ್ನೂ ಅರ್ಥ ಮಾಡಿಕೊಂಡಂತಹ ಪಾಪದ ಭಯ ದೇವರ ಭೀತಿ ಇದ್ದಂತಹ ಜನ ಧರ್ಮದಿಂದ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯವಾಗ್ತಾ ಇತ್ತು ಅಂತಹ ಪರಿಪೂರ್ಣವಾದಂತಹ ಶಾಸ್ತ್ರಗಳ ಜ್ಞಾನವನ್ನು ಚೆನ್ನಾಗಿ ಪಡೆದುಕೊಂಡಿದ್ದಾನೆ ಇವನ ಬಗ್ಗೆ ಕವಿಗಳು ವರ್ಣನೆ ಮಾಡುವುದುಂಟು ಎಷ್ಟು ದಾನ ಮಾಡ್ತಾ ಇದ್ದ ಇವ ಅಂದರೆ ಇವನು ದಾನ ಮಾಡುವಾಗ ಸಂಕಲ್ಪ ಬಿಡುವುದಕ್ಕೆ ಸಂಕಲ್ಪ ಮಾಡಿ ನೀರು ಬಿಡುವುದಕ್ಕೆ ಏನು ನೀರು ಉಪಯೋಗಿಸಿದನಲ್ಲ ಆ ಬಿಟ್ಟು 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 ನೀರೆಲ್ಲ ಒತ್ತಟ್ಟಿಗೆ ಸೇರಿದ್ದೇ ಸಮುದ್ರಗಳಾಗಿವೆ ಅಂತಂತಾರೆ ನೈಷಧಿಕ ಚರಿತದಲ್ಲಿ ಶ್ರೀಹರ್ಷ ಹೇಳೋದು ಅವನು ಖಾಲಿ ಮಾಡಿದ್ದೇ ಮರು ಮರುಭೂಮಿಯಾಗಿದೆ ಆ ಎಲ್ಲ ನೀರು ಒತ್ತಟ್ಟಿಗೆ ಸೇರಿದ್ದೇ ಸಮುದ್ರಗಳಾಗಿವೆ ಅಂತ ಕವಿಯ ಕಲ್ಪನೆ ಹೇಳುವುದರ ತಾತ್ಪರ್ಯ ಅಂತಹ ದಾನಶೌಂಡ ಮಹಾದಾನಿ ಏನು ಬೇಕೋ ಪ್ರಜೆಗಳಿಗೆ ಅದನ್ನು ದಾನ ಮಾಡುವಂತಹ ವ್ಯಕ್ತಿ ಯಾವಾಗಲೂ ಯಜ್ಞ ಮಾಡುವಂತಹ ವ್ಯಕ್ತಿ ವಿಶೇಷವಾಗಿ ಶಾಸ್ತ್ರಗಳಲ್ಲ ಅಧ್ಯಯನವನ್ನು ಮಾಡಿ ಶಾಸ್ತ್ರಗಳ ಅಧ್ಯಯನ ಅದರ ಪ್ರಚಾರ ಮಾಡೋದು ಸ್ವತಃ ಅಲ್ಲಿ ಹೇಳಿದಂತೆ ತಾನು ಅನುಷ್ಠಾನವನ್ನು ಮಾಡೋದು ಅಧೀತಿ ಬೋಧಾಚರಣ ಪ್ರಚಾರಣೈಹಿ ತಾನೂ ಅಧ್ಯಯನವನ್ನು ಮಾಡುತ್ತಾ ಚೆನ್ನಾಗಿ ಅದನ್ನು ತಿಳಿದು ಇನ್ನೊಬ್ಬರಿಗೆ ತಿಳಿಸಿ ತಾನು ಸ್ವಯಂ ಆಚರಿಸಿ ಇನ್ನೊಬ್ಬರೂ ಹಾಗೆ ಆಚರಿಸುವಂತೆ ಪ್ರಚಾರವನ್ನೂ ಮಾಡುವಂತಹ ಮಹಾನುಭಾವ ನಲಮಹಾರಾಜ ಈ ನಲಮಹಾರಾಜನ ತೇಜಸ್ಸು ಇವನ ವರ್ಚಸ್ಸು ಇವನ ಅತ್ಯದ್ಭುತವಾದ ಆ ಪರಾಕ್ರಮದ ಪ್ರಭಾವ ವಲಯ ಎಷ್ಟು ಅದ್ಭುತವಾಗಿತ್ತು ಅಂದರೆ ಕವಿ ವರ್ಣನೆ ಮಾಡ್ತಾನೆ ವ್ಯವಹಾರದಲ್ಲಿ ನಿಮಗೆಲ್ಲ ಗೊತ್ತು ಆಫೀಸಿನೊಳಗೆ ಅನೇಕ ಕಾರ್ಯಗಳನ್ನು ಮಾಡಬೇಕು ಅಂತ ಹಾಕ್ಕೊಂಡಿರ್ತಾರೆ ಅನೇಕ ಜನರ ಹೆಸರುಗಳೆಲ್ಲ ಇರ್ತದೆ ಒಬ್ಬ ವ್ಯಕ್ತಿಗೆ ಒಂದು ಕೆಲಸವನ್ನು ಒಪ್ಸಿರ್ತಾರೆ ಆದರೆ ಒಬ್ಬ ಭಾರೀ ಹೊಸ ಕ್ಯಾಂಡಿಡೇಟ್ ಬಂದ ಒಳ್ಳೆ ಕೆಲಸಗಾರ ಅಂತಹ ಕೆಲಸಗಾರ ಸಿಕ್ಕರೆ ಹಿಂದೆ ಯಾರೋ ಒಬ್ಬ ಸಾಮಾನ್ಯ ಕೆಲಸಗಾರ ಸುಮ್ಮನೆ ಅವನಿಗೆ ಪಗಾರ ಕೊಟ್ಟು ಕೊಟ್ಟು ಒದ್ದಾಡ್ತಾ ಇರ್ತಾರೆ ರೌಂಡಪ್ ಮಾಡಿಬಿಡ್ತಾರೆ ಅವನ ಹೆಸರು ಮುಗಿತು ಒಂದೇನು ಕೆಲಸ ಇಲ್ಲ ಇವನು ಬಂದಿದ್ದಾನೆ ಇವನಿಗೆ ಜವಾಬ್ದಾರಿಯನ್ನು ಒಪ್ಪಿಸೋಣ ಬೇಕು ಅಂದರೆ ಸುಮ್ಮನೆ ಪಗಾರ ಕೊಟ್ಟು ಕೂಡಿಸೋಣ ಕೆಲಸ ಮಾತ್ರ ಒಪ್ಸೋದು ಬೇಡ ಇವನು ಭಾರಿ ಪ್ರಾಫಿಟ್ ಮಾಡಿಕೊಡ್ತಾನೆ ಇವನಿಗೆ ಮಾಡೋಣ ಅಂತ ಹಿಂದೆ ಕೆಲಸ ಮಾಡದೇ ಇರೋ ವ್ಯಕ್ತಿಗಳಿಗೆ ರೌಂಡಪ್ ಮಾಡಿಬಿಡ್ತಾರ ಅವರ ಹೆಸರನ್ನು ಇವನದೇನು ಉಪಯೋಗ ಇಲ್ಲ ಅಂತ ಕೆಲಸಕ್ಕೆ ಬಾರದ್ದು ಅಂತ ತೋರಿಸುವುದಕ್ಕೆ ಸುತ್ತಲೂ ಒಂದು ಗುಂಡಾಗಿ ಶೂನ್ಯ ಅಂತ ತೋರಿಸೋ ಹಾಗೆ ರೌಂಡಪ್ ಮಾಡೋ ಹಾಗೆ ಬ್ರಹ್ಮದೇವರು ಈ ನಲರಾಜನನ್ನು ನೋಡಿದರಂತೆ ಏನು ಅದ್ಭುತ ತೇಜಸ್ಸು ಇವನ ಪರಾಕ್ರಮ ಇವನ ವರ್ಚಸ್ಸು ಇದನ್ನು ಕಂಡು ಅವರು ಆಲೋಚನೆ ಮಾಡಿದರಂತೆ ಇಷ್ಟು ದಿವಸ ಇಂತಹ ತೇಜಸ್ವಿಯಾದ ವ್ಯಕ್ತಿ ನನಗೆ ಕಂಡಿದ್ದಿಲ್ಲ ಅಂತ ಸೂರ್ಯಚಂದ್ರರನ್ನು ಜಗತ್ತಿಗೆ ಪ್ರಕಾಶ ನೀಡುವುದಕ್ಕೆ ತೇಜೋಮಯವಾದ ವಸ್ತುಗಳು ಅಂತ ನಾನು ನೀಡಿದ್ದೆ ನೆಲಮಹಾರಾಜನಂತಹ ಮಹಾ ತೇಜಸ್ವಿಯಾದ ವ್ಯಕ್ತಿ ಬಂದ ಮೇಲೆ ಈ ಸೂರ್ಯಚಂದ್ರರ ಕೆಲಸ ಏನಿಲ್ಲ ಅಂತ ಆ ಸೂರ್ಯಚಂದ್ರರ ಮೇಲೆ ಹೀಗೆ ರೌಂಡ್ ಎಳೆದರಂತೆ ಅದಕ್ಕಾಗಿಯೇ ಸೂರ್ಯನನ್ನು ಚಂದ್ರನನ್ನು ನೋಡಿದರೆ ಸುತ್ತಲೂ ಹೀಗೆ ರೌಂಡ್ ಹಾಗೆ ಕಾಣಿಸ್ತದೆ ಪ್ರಭಾವಲಯ ಅದು ಯಾಕೆ ಅಂದರೆ ಬ್ರಹ್ಮದೇವರು ಆ ರೀತಿಯಾಗಿ ಇವನಿದ್ದಾಗಿ ಕೆಲಸ ಇಲ್ಲ ಅಂತ ಸುತ್ತಲೂ ಒಂದು ರೇಖೆ ಹೇಳದ್ರಂತೆ ತದೋಜಸ್ಯಶಸ್ಥಿತ ವಿಮೌ ವೃಥೇತಿ ಚಿತ್ತೇ ಕುರುತೆ ಯದಾ ಯದ ತನೋತಿ ಭಾನೋ ಪರಿವೇಶ ಕೌತವ ಕೈತವಾತ್ ತದಾ ವಿಧಿ ವಿಧೋರಪಿ ಅಂತ ಸೂರ್ಯಚಂದ್ರರಿಗೆ ಸುತ್ತಲೂ ಒಂದು ಕುಂಡಲವನ್ನು ಮಾಡಿ ಇವರು ಯಾವ ಕೆಲಸಕ್ಕೂ ಬಾರದವರು ನಮ್ಮ ನಲರಾಜ ಇದ್ದಾನೆ ಸಾಕು ಅಂತ ಹೇಳುವ ತಾತ್ಪರ್ಯ ಅಂತಹ ಮಹಾಪರಾಕ್ರಮಿ ಅಂತಹ ಮಹಾ ತೇಜಸ್ವಿ ದಾನಶೂರ ಇಷ್ಟೆಲ್ಲ ಇದೆ ವಿದ್ಯೆ ಇದೆ ಅಧ್ಯಯನ ಇದೆ ಇಂತಹ ವ್ಯಕ್ತಿ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದಾನೆ ಒಂದೇ ಒಂದು ಸಣ್ಣ ದೋಷ ನೋಡಿ ಪ್ರಾರಬ್ಧ ಕರ್ಮ ಯಾವ ರೀತಿ ಇರುತ್ತದೆ ಇಷ್ಟೆಲ್ಲ ಇದೆ ಆದರೆ ಒಂದು ಅಕ್ಷಪ್ರಿಯ ಜೂಜಾಟದಲ್ಲಿ ಸ್ವಲ್ಪ ಆಸಕ್ತಿ ಮನೆ ಧರ್ಮರಾಜನಿಗೆ ಆದದ್ದು ಅದೇ ಹಣೆ ಬರಹ ಜೂಜಾಟದಲ್ಲಿ ಆಸಕ್ತಿ ಇದೆ ಜೂಜಾಟ ಆಡಬಾರದು ಅನ್ನುವುದಕ್ಕೆ ಜಗತ್ತಿಗೆ ಯುಧಿಷ್ಠಿರನ ಸಂದೇಶ ಹಾಗೂ ಈ ನೆಲಮಹರಾಜನ ಚರಿತ್ರೆಯ ಸಂದೇಶವನ್ನು ಮಹಾಭಾರತ ನೀಡುತ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಿ ಈ ಕಡೆಗೆ ವಿದರ್ಭ ದೇಶದಲ್ಲಿ ಭೀಮ ಎಂಬ ಮತ್ತೊಬ್ಬ ಶ್ರೇಷ್ಠನಾದಂತಹ ರಾಜ ಅವನಿಗೆ ಮಕ್ಕಳಾಗಿರಲಿಲ್ಲ ಮಕ್ಕಳಾಗಿಲ್ಲ ಅನ್ನುವುದಕ್ಕೋಸ್ಕರ ಇವತ್ತಿನವರಾದರೆ ವೈದ್ಯರ ಹತ್ರ ಹೋಗ್ತಾ ಇದ್ದರು ಅವತ್ತಿನವರು ಋಷಿಗಳ ಹತ್ರ ಬಂದಿದ್ದಾರೆ ದಮನ ಎಂಬ ಋಷಿ ಇಂದ್ರಿಯಗಳ ಸಂಯಮವನ್ನು ಮಾಡುವಂತಹ ಸದಾ ಭಗವದ್ ಉಪಾಸನೆಯಲ್ಲಿ ಆಸಕ್ತರಾದ ದಮನ ಋಷಿಗಳಿಗೆ ಶರಣು ಹೋಗಿದ್ದಾನೆ ಋಷಿಗಳು ಅನುಗ್ರಹವನ್ನು ಮಾಡಿದ್ದಾರೆ ಸೇವೆಯಿಂದ ಪ್ರಸನ್ನರಾಗಿ ವರ ಕೊಟ್ಟಿದ್ದಾರೆ ನಿನಗೆ ಮಕ್ಕಳಾಗ್ತಾರೆ ಏನು ಚಿಂತೆ ಮಾಡಬೇಡ ದೇವರಲ್ಲಿ ನಿನಗಾಗಿ ನಾನು ಪ್ರಾರ್ಥಿಸಿದ್ದೇನೆ ಶ್ರೇಷ್ಠ ಸಂತಾನ ನಿನಗಾಗತ್ತೆ ಅಂತ ನಾಲ್ಕು ಜನ ಮಕ್ಕಳಾಗಿದ್ದಾರೆ ದಮಯಂತಿ ದಮ ದಾಂತ ದಮನ ಅಂತ ಎಷ್ಟು ವಿಚಿತ್ರ ನೋಡಿ ಉಪಕಾರದ ಸ್ಮರಣೆಯನ್ನು ಮಾಡಬೇಕು ಮನುಷ್ಯ ಕೆಲಸ ಆಗೋ ಮೊದಲು ಗುರುಗಳ ಹತ್ತಿರ ದೇವರ ಹತ್ತಿರ ಹೋಗ್ತಾನೆ ಕೆಲಸ ಆದ ಮೇಲೆ ಮರೆತು ಬಿಡ್ತಾನೆ ಮರೆಯಬಾರದು ಅಂತ ಈ ಭೀಮ ಒಂದು ಭೀಮ ನಿರ್ಧಾರವನ್ನು ತೆಗೆದುಕೊಂಡ ಹುಟ್ಟಿದ ಎಲ್ಲ ಮಕ್ಕಳಿಗೂ ಮಕ್ಕಳು ಹುಟ್ಟುವುದಕ್ಕೆ ಆಶೀರ್ವಾದ ಮಾಡಿದ ಋಷಿಗಳ ಹೆಸರು ನೆನಪಾಗುವಂತೆಯೇ ಹೆಸರಿಟ್ಟ ದಮನ ಎಂಬ ಋಷಿಗಳ ಅನುಗ್ರಹದಿಂದ ಇವರೆಲ್ಲ ಹುಟ್ಟಿದ್ದು ಹೀಗಾಗಿ ದಮಯಂತಿ ದಮ ದಾಂತ ದಮನ ಅಂತ ಹೆಸರಿಟ್ಟಿದ್ದಾನೆ ನಾಲ್ಕು ಜನರಿಗೆ ಯಾವ ಋಷಿಗಳ ಅನುಗ್ರಹದಿಂದ ಈ ಸಂತಾನ ಭಾಗ್ಯ ನನಗೆ ಸಿಕ್ಕಿದೆ ಆ ಮಕ್ಕಳನ್ನು ಹೆಸರು ಕೊಟ್ಟು ಕರೆಯುವಾಗ ಈ ಭಾಗ್ಯವನ್ನು ಕೊಟ್ಟ ಆ ಋಷಿಗಳ ಋಷಿಗಳಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನ ಸ್ಮರಣೆಯಾಗಬೇಕು ಅನ್ನುವ ದೃಷ್ಟಿಯಿಂದ ಆ ಹೆಸರನ್ನು ಇಟ್ಟಿದ್ದಾನೆ ಜೊತೆಗೆ ಹೆಸರಿಗೆ ತಕ್ಕಂತೆ ಹೆಸರನ್ನು ನೆನೆಸಿಕೊಂಡ ಮಕ್ಕಳು ಇರ್ತಾರೆ ಹೆಸರಾದರೂ ಚೆನ್ನಾಗಿಡಬೇಕು ಹೆಸರು ಎಷ್ಟು ಒಳ್ಳೆಯದಿಟ್ಟರು ಅಡ್ಡದಾರಿಗೆ ಹೋಗುವವರಿದ್ದಾರೆ ಇದ್ದಾರೆ ಆ ಮಾತು ಬೇರೆ ಆದಷ್ಟು ಹೆಸರಿಟ್ಟದ್ದನ್ನು ಗಮನಿಸಿಯಾದರೂ ಕದಾಚಿತ್ ಇಂತಹ ಒಳ್ಳೆಯ ಹೆಸರಿಟ್ಟಾಗ ನಾವು ಒಳ್ಳೆಯತನದಿಂದ ಇರಬೇಕು ಅಂತ ಆ ಹೆಸರು ಕೇಳಿ ಕೇಳಿ ಅರ್ಥ ಮಾಡಿಕೊಳ್ಳುವ ವಯಸ್ಸು ಬಂದಾಗಾದರೂ ಅವರು ಸನ್ಮಾರ್ಗದಲ್ಲಿರಬಹುದು ಇಂದ್ರಿಯಗಳ ನಿಗ್ರಹವನ್ನು ಮಾಡಿ ಇಂದ್ರಿಯಗಳ ಸಂಯಮವನ್ನು ಮಾಡಿ ನ್ಯಾಯದಿಂದ ಶುದ್ಧವಾದ ಚಾರಿತ್ರ್ಯದಿಂದ ಜೀವನವನ್ನು ನಡೆಸಬೇಕು ಎಂಬ ಪ್ರೇರಣೆ ಆ ಮಕ್ಕಳಿಗೆ ಬರಲಿ ಎನ್ನುವುದಕ್ಕೆ ಒಳ್ಳೆಯ ಹೆಸರುಗಳನ್ನು ಇಟ್ಟಿದ್ದಾನೆ ದಮಯಂತಿ ದಮ ದಾಂತ ದಮನ ಎಂಬುದಾಗಿ ದಮಯಂತಿಯ ಸೌಂದರ್ಯ ನಲಮಹರಾಜನ ತೇಜಸ್ಸು ಅತ್ಯದ್ಭುತವಾದಂತಹ ರೂಪ ಇವುಗಳೆರಡೂ ಜಗತ್ತಿನಲ್ಲಿ ಪ್ರಸಿದ್ಧವಾಗಿವೆ ನಲರಾಜನ ಎದುರಿಗೆ ದಮಯಂತಿಯ ಸೌಂದರ್ಯವನ್ನು ವರ್ಣನೆ ಮಾಡುತ್ತಾರೆ ಜನ ಬಂದು ದಮಯಂತಿಯ ಎದುರಿನಲ್ಲಿ ನಲರಾಜನ ಸೌಂದರ್ಯವನ್ನು ವರ್ಣನೆ ಮಾಡಿದರೆ ನಲನ ಮುಂದೆ ದಮಯಂತಿಯ ಸೌಂದರ್ಯವನ್ನು ವರ್ಣನೆ ಮಾಡುತ್ತಾರೆ ಇಬ್ಬರಲ್ಲಿಯೂ ಪರಸ್ಪರವಾದಂತಹ ಪ್ರೀತಿ ಬೆಳೆಯುವಂತೆ ಜನ ಒಬ್ಬರನ್ನು ಒಬ್ಬರ ಮುಂದೆ ವರ್ಣನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರೇ ಇವರಿಬ್ಬರ ಗಂಟನ್ನು ಹಾಕಿ ಇವರಿಬ್ಬರನ್ನು ಸೇರಿಸುವುದಕ್ಕೆ ಆ ರೀತಿ ವರ್ಣನೆಯನ್ನು ಮಾಡಿಸ್ತಾ ಇದ್ದಾರೋ ಏನೋ ಈ ರೀತಿ ಆಲೋಚನೆಯನ್ನು ಮಾಡುತ್ತಾ ಇರುವಾಗ ಒಂದು ದಿವಸ ಅನೇಕ ಹಂಸ ಪಕ್ಷಿಗಳು ಬಂದಿವೆ ನಲರಾಜ ನೋಡಿದ ಬಹಳ ಸುಂದರವಾದಂತಹ ಹಂಸ ಪಕ್ಷಿಗಳು ನೋಡುವುದಕ್ಕೆ ಆನಂದ ಶುಭ್ರವಾದ ಹಂಸ ಪಕ್ಷಿಗಳು ರೆಕ್ಕೆಗಳು ಬಂಗಾರದ ಬಣ್ಣದ ರೆಕ್ಕೆಗಳು ಅಂತಹ ಶ್ರೇಷ್ಠವಾದ ಬಂಗಾರದ ರೆಕ್ಕೆಗಳು ಹಿರಣ್ಮಯವಾದ ವರ್ಣದ ರೆಕ್ಕೆಗಳು ಶುಭ್ರವಾದ ಹಂಸಗಳು ನೋಡುವುದಕ್ಕೆ ಆಕರ್ಷಕವಾಗಿವೆ ಅವುಗಳನ್ನು ಹಿಡಿಯಬೇಕು ಅಂತ ಹೊರಟು ಒಂದನ್ನು ಕೈಯಲ್ಲಿ ಹಿಡಿದುಕೊಂಡ ಹಿಡಿದರೆ ನನ್ನನ್ನು ಸಂಹಾರ ಮಾಡುತ್ತಾನೆ ಅಂತ ಭಯ ಆ ಹಂಸಕ್ಕೆ ಹಂಸ ಪಕ್ಷಿ ಮನುಷ್ಯವಾಣಿಯಿಂದ ಮಾತನಾಡುತ್ತದೆ ಭಗವಂತನ ಒಂದು ವಿಶಿಷ್ಟವಾದ ಅನುಗ್ರಹದಿಂದ ವಿಶಿಷ್ಟವಾದ ಶಕ್ತಿಯಿಂದ ಅವತ್ತಿನ ಕಾಲದ ಆ ಹಂಸ ಪಕ್ಷಿಗೆ ಮನುಷ್ಯವಾಣಿಯಿಂದ ಮಾತನಾಡುವ ಯೋಗ್ಯತೆಯಿತ್ತು ಅಂತಹ ವಿಶಿಷ್ಟ ಶಕ್ತಿ ಇರುವಂತಹ ಹಂಸ ಪಕ್ಷಿ ಮಾತನಾಡ್ತಾ ಇದೆ ನನ್ನನ್ನು ಯಾಕೆ ಹಿಡಿತಾ ಇದ್ದೀನಿ ನೀನು ಶ್ರೀಪಾದರಾಜರ ಕಥೆಯಲ್ಲಿ ನಾವು ಕೇಳ್ತೇವೆ ಶ್ರೀಪಾದರಾಜರಿಗೆ ಬೇರೆ ಬೇರೆ ಪ್ರಾಣಿಗಳ ಭಾಷೆಯೆಲ್ಲ ತಿಳಿದಿತ್ತಂತೆ ವ್ಯಾಸರಾಜರು ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಶಾಸ್ತ್ರಗಳ ಚಿಂತನವನ್ನು ಮಾಡ್ತಾ ಮುಳುಬಾಗಲದಲ್ಲಿದ್ದರೆ ಸರ್ಪ ಬಂದು ಅವರನ್ನು ಸುತ್ತಿಕೊಳ್ಳುತ್ತದೆ ಅವರು ಸರ್ಪ ಬಂದು ಸುತ್ತಿಕೊಂಡರೂ ಯಾವುದೋ ಒಂದು ಹುಳ ಕಡೆದ್ರೂ ಸಾಕು ಇವತ್ತು ಯಾಕೋ ಸ್ವಲ್ಪ ಹುಳ ಕಡಿತಾ ಇದೆ ಇವತ್ತು ಪಾಠ ಅಷ್ಟು ಉತ್ಸಾಹದಿಂದ ಕೇಳಲಿಕ್ಕಾಗೋದಿಲ್ಲ ನಾಳೆ ಪಾಠ ಮಾಡಿ ಹುಳದ ಕಾಟ ಬಹಳ ಆಗಿದೆ ಅಂತ ಪಾಠ ತಪ್ಪಿಸಿಬಿಡ್ತಾರೆ ಒಂದು ಹುಳ ಕಡಿದ್ರೆ ಪಾಠ ತಪ್ಪಿಸುವ ಜನ ಇವತ್ತಾದರೆ ಹಾವು ಸುತ್ತಿದರೂ ಚಿಂತನವನ್ನು ನಿಲ್ಲಿಸಲಿಲ್ಲ ವ್ಯಾಸರಾಜರು ತಮ್ಮ ಚಿಂತನವನ್ನು ಮುಂದುವರೆಸಿದ್ದಾರೆ ಆದರೆ ಗುರುಗಳಿಗೆ ಶ್ರೀಪಾದರಾಜರಿಗೆ ವಿಶೇಷವಾದ ಕಾರುಣ್ಯ ಶಿಷ್ಯರಿಗೆ ಏನಾಗಬಾರದು ಅನ್ನುವುದಕ್ಕೆ ಹೊಡೆದು ಬಡದು ಓಡಿಸಲಿಲ್ಲ ಸನ್ಯಾಸಿಗಳು ಹಿಂಸೆಯನ್ನು ಮಾಡಲಿಲ್ಲ ಅವರು ಆ ಸರ್ಪದ ಭಾಷೆಯಲ್ಲಿ ಸರ್ಪಕ್ಕೆ ಹೇಳಿ ಇಲ್ಲಿಂದ ಹೊರಟು ಹೋಗು ಯಾಕೆ ನೀನು ನಮ್ಮ ಶಿಷ್ಯನ ಚಿಂತನೆಗೆ ವಿಘ್ನ ಮಾಡ್ತಿದ್ದೀ ಅಂತ ಹೇಳಿ ಮಾತನಾಡಿ ಕಳಿಸಿದ್ದಾರಂತೆ ಶ್ರೀಪಾದರಾಜರು ಸರ್ಪಾದಿ ತಿರಿಯಕ್ ವೇದಿನೇ ನಮಃ ಅಂತ ಶ್ರೀಪಾದರಾಜರ ಒಂದು ವಿಶೇಷವಾದಂತಹ ಮಹಿಮೆಯನ್ನು ನಾವು ಕೇಳುತ್ತೇವೆ ಹಾಗೆ ಆ ಹಂಸ ಪಕ್ಷಿ ಮಾತನಾಡ್ತಾ ಇದೆ ಯಾಕೆ ನನ್ನನ್ನು ಸಂಹಾರ ಮಾಡ್ತೀಯ ನೀನು ನಿನಗೆ ಒಂದು ದೊಡ್ಡ ಸಹಾಯವನ್ನು ನಾನು ಮಾಡ್ತೇನೆ ಎಲ್ಲರೂ ನಿನ್ನ ಎದುರಿಗೆ ದಮಯಂತಿಯ ವರ್ಣನೆಯನ್ನು ಮಾಡಿ ಮಾಡಿ ಅವಳ ಬಗ್ಗೆ ನಿನಗೆ ವಿಶೇಷವಾದ ಪ್ರೀತಿ ಉಂಟಾಗುವಂತೆ ಮಾಡಿದ್ದಾರೆ ಆದರೆ ಯಾರೂ ಅವರ ಜೊತೆಗೆ ಸಮಾಗಮ ಆಗುವಂತೆ ಮಾಡಿಲ್ಲ ವ್ಯರ್ಥ ಹೊರಟೆ ಹೊಡೆದು ಹೋಗಿದ್ದಾರೆ ಆ ಕೆಲಸ ನಾನು ಮಾಡ್ತೇನೆ ನಿನ್ನ ಬಗ್ಗೆ ಅವಳಿಗೆ ಹೋಗಿ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ ಮಾಡ್ತೇನೆ ನಿನ್ನನ್ನೇ ಅವಳು ಮದುವೆಯಾಗಬೇಕು ಆ ರೀತಿ ದಮಯಂತಿಯ ಎದರಿನಲ್ಲಿ ನಾನು ವರ್ಣನೆಯನ್ನು ಮಾಡ್ತೇನೆ ನನ್ನನ್ನು ಯಾಕೆ ಸುಮ್ಮನೆ ನೀನು ಹೊಡಿತೀಯಾ ಬಿಟ್ಬಿಡು ಅಂತ ಬಿಟ್ಬಿಟ್ಟ ಇವನು ಆ ಹಂಸ ಪಕ್ಷಿ ನೋಡಿ ತನ್ನನ್ನು ತಪ್ಪಿಸಿಕೊಳ್ಳುವುದಕ್ಕೆ ಏನೋ ಸುಳ್ಳು ಹೇಳಿ ಓಡಿ ಹೋಗಲಿಲ್ಲ ಪಾಪ ಅದು ಪಕ್ಷಿಯಾದರೂ ತಾನು ಕೊಟ್ಟ ಮಾತನ್ನು ತಪ್ಪಿಸದೆ ಪ್ರಾಮಾಣಿಕವಾಗಿ ನಡೆದುಕೊಂಡಿದೆ ನಿಷಧ ದೇಶದಿಂದ ವಿದರ್ಭ ದೇಶಕ್ಕೆ ಬಂದು ಕೊಂಡಿನಪುರದಲ್ಲಿ ಇರುವಂತಹ ದಮಯಂತಿಗೆ ಈ ಸಂದೇಶವನ್ನು ತಿಳಿಸ್ತಾ ಇದೆ ಅನೇಕ ಹಂಸ ಪಕ್ಷಿಗಳು ಬಂದಿವೆ ಆಶ್ಚರ್ಯಚಕಿತಗಳಾಗಿ ದಮಯಂತಿ ಹಾಗೂ ನೂರಾರು ಜನ ದಾಸಿಯರು ಬೆನ್ನು ಹತ್ತಿದಾಗ ದಮಯಂತಿಗೆ ಈ ಹಂಸವೇ ಕೈಗೆ ಸಿಕ್ಕಿದೆ ಸಂದೇಶವನ್ನು ತಿಳಿಸಿದೆ ನಲಮಹಾರಾಜನ ಅತ್ಯದ್ಭುತವಾದ ಗುಣಗಳನ್ನು ಅವನ ಜ್ಞಾನ ಅವನ ಪರಾಕ್ರಮ ಅವನ ಶೌರ್ಯ ಅವನ ತೇಜಸ್ಸು ಅವನ ಸದ್ಗುಣ ಅವನ ಔದಾರ್ಯ ಇವುಗಳೆಲ್ಲವನ್ನು ವರ್ಣನೆ ಮಾಡ್ತಾ ಇದೆ ದಮಯಂತಿಗೆ ಮೊದಲೇ ನಲರಾಜನ ಗುಣಗಳನ್ನು ಅನೇಕ ಜನರಿಂದ ಕೇಳಿ ಗೊತ್ತು ಅದರಲ್ಲಿಯೂ ಈ ಹಂಸ ಪಕ್ಷಿ ವಿಶೇಷವಾಗಿ ವರ್ಣನೆ ಮಾಡಿದ್ದನ್ನು ಕೇಳಿ ಇನ್ನಷ್ಟು ಮದುವೆ ಮಾಡಿಕೊಳ್ಳಬೇಕು ಅವನ ಜೊತೆಗೆ ಸಂಘವನ್ನು ಮಾಡಬೇಕು ಇಂತಹ ಶ್ರೇಷ್ಠನಾದ ಸದ್ಗುಣೆಯಾದ ಉತ್ತಮ ಪರಾಕ್ರಮಿಯಾದಂತಹ ಜ್ಞಾನಿಯಾದ ಪತಿ ನನಗೆ ದೊರಕಬೇಕು ಅನ್ನುವ ಅಪೇಕ್ಷೆ ಅವಳ ಮನಸ್ಸಿನಲ್ಲಿ ಮೂಡಿದೆ ಹಂಸ ಪಕ್ಷಿಗೆ ಹೇಳ್ತಾ ಹಂಸ ಪಕ್ಷಿಗೆ ದಮಯಂತಿ ಕೇಳಿಕೊಳ್ತಾಳೆ ಬಂದು ನಲರಾಜನ ಬಗ್ಗೆ ನನಗೆ ವರ್ಣನೆ ಮಾಡಿದಿ ಏನು ಪ್ರಯೋಜನ ನನ್ನ ಬಗ್ಗೆ ಮತ್ತೆ ಅವನಿಗೆ ಹೋಗಿ ನೀನು ತಿಳಿಸು ಅಂದಾಗ ನಮ್ಮಿಬ್ಬರ ಸಮಾಗಮ ಆಗುವುದಕ್ಕೆ ಸಾಧ್ಯವಿದೆ ನನಗೆ ಅವನ ಬಗ್ಗೆ ಪ್ರೀತಿ ಮೂಡಿದಂತೆ ಅವನಿಗೆ ನನ್ನ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಬರೋ ಹಾಗೆ ನೀನು ವರ್ಣನೆ ಮಾಡಬೇಕು ಅಂತ ಹೇಳಿದಾಗ ಪುನಃ ಹಂಸ ಪಕ್ಷಿ ಬಂದು ನಲರಾಜನ ಎದುರಿನಲ್ಲಿ ಎಲ್ಲ ದಮಯಂತಿಯ ಗುಣಗಳನ್ನು ಅವಳಲ್ಲಿರುವಂತಹ ಔದಾರ್ಯ ಅವಳ ರೂಪ ಇನ್ನನೇಕ ವಿಧವಾದ ಶೀಲ ಸದ್ಗುಣಗಳು ವಿನಯ ನಾನಾ ವಿಧವಾದಂತಹ ಗುಣಗಳನ್ನು ಮಾತೃಪಿತ್ ತಂದೆ ತಾಯಿಗಳಲ್ಲಿ ಮಾಡುವ ಭಕ್ತಿ ಗುರುಭಕ್ತಿ ಎಷ್ಟು ಸೌಮ್ಯಳಾಗಿ ವಿನೀತಳಾಗಿ ಎಲ್ಲ ಜನರಿಗೂ ಆದರ್ಶಳಾಗಿ ಇದ್ದಾಳೆ ಎನ್ನುವುದನ್ನು ಪುನಃ ನಲರಾಜನ ಎದರಿನಲ್ಲಿ ಬಂದು ವರ್ಣನೆ ಮಾಡುತ್ತದೆ ಆ ಹಂಸ ಪಕ್ಷಿ ಹಂಸ ತನ್ನ ಬಣ್ಣಕ್ಕೆ ತಕ್ಕ ಹಾಗೆ ಶುದ್ಧವಾದ ಮನಸ್ಸಿನ ಪ್ರತೀಕ ಅದು ಯಾವುದೇ ತರಹದ ದೋಷ ಇಲ್ಲದೆ ಕಲ್ಮಶ ಇಲ್ಲದೆ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಇದ್ದ ಸತ್ಯವನ್ನು ಹೇಳುವಂತಹ ಒಂದು ಪಕ್ಷಿ ಹಂಸಪಕ್ಷಿ ಅದಕ್ಕಾಗಿಯೇ ಹಂಸ ಪಕ್ಷಿಯನ್ನು ಆರಿಸಿದ ಶುಭ್ರವಾದ ವಸ್ತು ಬಣ್ಣ ಶುಭ್ರವಾದಂತೆ ಅದರ ಸ್ವಭಾವವೂ ಶುದ್ಧ ಬಹಳ ಉದಾತ್ತವಾದದ್ದು ಬಕಪಕ್ಷಿಯಂತೆ ಕಾಗೆಯಂತೆ ಕ್ಷುದ್ರವಾದ ಜೀವನ ಅಲ್ಲ ಬಹಳ ಉದಾತ್ತವಾದಂತಹ ಜೀವನ ಆ ಹಂಸಪಕ್ಷಿಯ ಜೀವನ ಅಂತಹ ಅತ್ಯಂತ ಉದಾತ್ತವಾದ ಮನಸ್ಸಿನ ಶುದ್ಧ ಮನಸ್ಸಿನ ಸಜ್ಜನರ ಸಹಾಯವಿದ್ದರೆ ಆಗ ನಿಜವಾಗಿ ಅಂಥವರು ಮಾಡಿದಂತಹ ಆ ವಿಶೇಷವಾದ ಸಮಾಗಮದಲ್ಲಿ ಅರ್ಥ ಇರುತ್ತದೆ ನಾನಾ ವಿಧವಾದ ಕಲ್ಮಶಗಳು ಸ್ವಾರ್ಥಗಳು ಇವುಗಳನ್ನು ಇಟ್ಟುಕೊಂಡವರು ಮಧ್ಯಸ್ಥರಾದರೆ ಅದರಿಂದ ಆಗುವಂತಹ ಮೋಸಗಳು ಅನೇಕ ನಿಜವಾದ ಪ್ರಾಮಾಣಿಕವಾದ ಸದ್ಗುಣಗಳಿದ್ದಾಗ ಅರ್ಹತೆ ಇದ್ದಾಗ ಯೋಗ್ಯತೆ ಇದ್ದಾಗಲೇ ಅದನ್ನು ತಿಳಿಸಿ ಸಮಾಗಮ ಮಾಡಿಸುವಂತಹ ಶುದ್ಧ ವ್ಯಕ್ತಿತ್ವ ಇರುವವರು ಮಧ್ಯಸ್ಥರಾಗಬೇಕು ಅನ್ನುವುದನ್ನು ಈ ಹಂಸ ಪಕ್ಷಿಯ ಮಧ್ಯಸ್ಥಿಕೆಯಿಂದ ನಮಗೆ ಸೂಚನೆಯನ್ನು ನೀಡುತ್ತಾ ಇದ್ದಾರೆ ಆ ರೀತಿಯ ಸಮಾಗಮವನ್ನು ಮಾಡುವುದಕ್ಕೆ ಹಂಸ ಪಕ್ಷಿಗಳು ವಿಶೇಷವಾಗಿ ಪ್ರಯತ್ನವನ್ನು ಮಾಡಿವೆ ಅವತ್ತಿನಿಂದ ದಮಯಂತಿ ಕೇವಲ ನಲರಾಜನ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಅನ್ನ ಆಹಾರಗಳನ್ನೆಲ್ಲ ಬಿಟ್ಟಿದ್ದಾಳೆ ನಿದ್ರೆ ಇಲ್ಲ ಊಟ ಇಲ್ಲ ವಿಹಾರ ಇಲ್ಲ ಯಾವ ಸಖಿಯರ ಜೊತೆಗೆ ಓಡಾಡ್ತಾ ಇಲ್ಲ ಮಾತನಾಡ್ತಾ ಇಲ್ಲ ಕೇವಲ ನಲರಾಜನ ಗುಣಗಳನ್ನು ಚಿಂತನೆ ಮಾಡ್ತಾ ಆ ನಲರಾಜನನ್ನೇ ವರೆಸಬೇಕು ಹೇಗಾದರೂ ಮಾಡಿ ಅವನನ್ನು ಪತಿಯನ್ನಾಗಿ ಪಡೆಯಬೇಕು ಅಂತ ಆಲೋಚನೆಯಲ್ಲಿ ಮಗ್ನಳಾಗಿದ್ದಾಳೆ ಭಗವಂತನ ಸಂಕಲ್ಪದಂತೆ ಎಷ್ಟು ದೂರದಲ್ಲಿದ್ದಾಗಲೂ ಯಾವುದೇ ತರಹದ ಪರಿಚಯವಿಲ್ಲದೇ ಇದ್ದರೂ ಕೂಡ ಕೇವಲ ದೂರದಿಂದ ಗುಣಗಳನ್ನೇ ಕೇಳಿ ಇಷ್ಟರ ಮಟ್ಟಿಗೆ ಅವಳು ನಲರಾಜನನ್ನು ಬಯಸಿ ಚಿಂತಾಕ್ರಾಂತಳಾಗಿದ್ದಾಗ ತಂದೆಗೆ ಗೊತ್ತಾಗತ್ತೆ ವಿಷಯ ಭೀಮ ರಾಜ ವಿಚಾರ ಮಾಡ್ತಾನೆ ಸಖಿಯರಿಗೆ ಸಖಿಯರಿಂದ ಈ ವಿಷಯವನ್ನು ತಿಳಿದು ಪ್ರಾಯ ಮದುವೆಯಾಗಬೇಕು ಅನ್ನುವ ಆಲೋಚನೆಯಲ್ಲಿದ್ದಾಳೆ ಮದುವೆಯಾಗಬೇಕು ಅಂತಾದರೆ ಇಂತಹ ಉತ್ತಮ ರೂಪವತಿಯಾದಂತಹ ಕನ್ಯೆಯನ್ನು ಯೋಗ್ಯರಾದ ವ್ಯಕ್ತಿಗಳಿಗೆ ಕೊಟ್ಟು ನಾನು ಮದುವೆ ಮಾಡಬೇಕು ಯೋಗ್ಯರಾದ ವ್ಯಕ್ತಿಗಳಿಗೆ ಕೊಡಬೇಕು ಅಂದರೆ ಆ ಎಲ್ಲ ಜನರನ್ನು ನಾನು ನೋಡಿ ಪರೀಕ್ಷೆ ಮಾಡಬೇಕು ಅವಳು ಒಪ್ಪಬೇಕು ಆಗ ಮದುವೆಯಾಗಬೇಕು ಸ್ವಯಂವರವನ್ನು ಮಾಡೋಣ ಅಂತ ಸ್ವಯಂವರದ ಘೋಷಣೆಯನ್ನು ಮಾಡಿದ್ದಾನೆ ದಮಯಂತಿ ತನ್ನ ಇಚ್ಛೆಗೆ ತಕ್ಕಂತೆ ಯೋಗ್ಯನಾದ ಎಲ್ಲ ರೀತಿಯಿಂದ ಕುಲ ಗೋತ್ರ ಗುಣ ವಯಸ್ಸು ಇರಬೇಕಾದ ಎಲ್ಲ ಸದ್ಗುಣಗಳಿಂದ ಯಾರು ತನಗೆ ಸಮಾನ ತನಗೆ ಅರ್ಹನಾದ ವ್ಯಕ್ತಿ ಅಂತ ಅವಳಿಗೆ ಅನಿಸ್ತದೆ ಅಂಥವನನ್ನು ಅವಳು ಆರಿಸಬಹುದು ಅಂತಹ ಯೋಗ್ಯನಾದ ವ್ಯಕ್ತಿಯನ್ನು ಸಕಲ ಸಜ್ಜನರ ಸಮ್ಮತಿಯಿಂದ ಸಕಲ ಸಜ್ಜನರ ಸಮ್ಮುಖದಲ್ಲಿ ನಾನು ಮದುವೆ ಮಾಡಿಕೊಡ್ತೇನೆ ಎಂಬುದಾಗಿ ಘೋಷಣೆಯನ್ನು ಮಾಡಿದ್ದಾನೆ ಎಲ್ಲ ದೇಶಗಳಿಂದ ರಾಜರು ಬಂದಿದ್ದಾರೆ ಅಷ್ಟು ದಮಯಂತಿಯ ಸೌಂದರ್ಯದ ಪ್ರಸಿದ್ಧಿಯಾಗಿತ್ತು ಇಡೀ ಭೂಮಂಡಲದಲ್ಲಿ ಭೂಮಂಡಲದ ಎಲ್ಲ ರಾಜರು ರಾಜಕುಮಾರರೆಲ್ಲ ಅಲ್ಲಿ ಬಂದಿದ್ದಾರೆ ಧಾವಿಸಿ ನಾರದರು ಹಾಗೂ ಪರ್ವತ ಎಂಬ ಇಬ್ಬರು ಋಷಿಗಳು ಗೆಳೆಯರು ತ್ರಿಲೋಕ ಸಂಚಾರಿಗಳಾಗಿ ಎಲ್ಲ ಕಡೆಗೂ ಓಡಾಡುವ ಅವರು ಇಂದ್ರದೇವರ ಸಭೆಗೆ ಹೋಗ್ತಾರೆ ಇಂದ್ರದೇವರ ಸಭೆಗೆ ಹೋದರೆ ಇಂದ್ರದೇವರಂತಾರೆ ನಾರದರೆ ಯಾವಾಗಲೂ ನೀವು ಸಂಚಾರ ಮಾಡ್ತಾ ಇರ್ತೀರಿ ನಿಮಗೆ ಪ್ರಾಯ ಎಲ್ಲ ವಿಷಯ ಗೊತ್ತಿರುತ್ತದೆ ಯಾಕೋ ನಮ್ಮ ಲೋಕಕ್ಕೆ ಯಾರು ಬರ್ತಾನೇ ಇಲ್ಲ ಈಗ ಸ್ವರ್ಗಕ್ಕೆ ಅನೇಕ ಜನ ರಾಜರು ಮಹಾರಾಜರುಗಳು ಮೇಲಿಂದ ಮೇಲೆ ಯುದ್ಧಗಳು ಅಲ್ಲಲ್ಲಿ ಕದನಗಳು ಅವುಗಳಲ್ಲಿ ಯಾರು ಮೃತರಾಗ್ತಾರೋ ಅವರೆಲ್ಲ ವೀರಸ್ವರ್ಗಕ್ಕೆ ಬರುವವರು ಎಷ್ಟೋ ತಪಸ್ವಿಗಳು ಅಂತಹ ರಾಜರ್ಷಿಗಳು ನಹುಷರಾಜ ಬಂದಾಗೆ ಸುಮ್ಮನೆ ಬರುವವರು ಕೆಲವರು ಆದರೆ ಮೃತರಾಗಿ ವೀರಸ್ವರ್ಗಕ್ಕೆ ಬರುವವರು ಕೆಲವರು ಯಾರೂ ಬರ್ತಾ ಇಲ್ಲ ಇಲ್ಲಿ ಖಾಲಿ ಇದೆ ಸ್ವರ್ಗ ಅಂತಹ ಧರ್ಮಿಷ್ಠರು ಯಜ್ಞಾಗಾದೆಗಳನ್ನು ಮಾಡಿದವರು ಪರಾಕ್ರಮಿಗಳು ಯಾರು ಬರ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಯುದ್ಧ ನಡೆದರೆ ತಾನೇ ಯುದ್ಧದಲ್ಲಿ ಯಾರಾದರೂ ಸಾಯಬೇಕು ಎಲ್ಲಿಯೂ ಯುದ್ಧಗಳೇ ನಡೆದಿಲ್ಲ ಶಾಂತವಾಗಿದೆ ಇಡೀ ಭೂಮಂಡಲ ಅಂದರು ಯಾಕೆ ಶಾಂತಿಯಾಗಿದೆ ಅಂದರು ಸ್ವಯಂವರ ನಡೆದಿದೆ ನಲದಮಯಂತಿಯ ನಲದಮಯಂತಿ ಅಲ್ಲ ದಮನ್ ದಮಯಂತೆಯ ಸ್ವಯಂವರ ನಡೆದಿದೆ ದಮಯಂತೆಯ ಸ್ವಯಂವರಕ್ಕೆ ಅಂತ ಎಲ್ಲ ರಾಜರುಗಳು ಅಲ್ಲಿ ಹೋಗಿದ್ದಾರೆ ಶತ್ರು ಇದ್ದಾರೆ ಮಿತ್ರಪಕ್ಷದವರು ಇದ್ದಾರೆ ಎಲ್ಲ ರಾಜರೂ ಅಲ್ಲಿ ಸೇರಿದಾಗ ಎಲ್ಲಿ ಯುದ್ಧ ನಡೆಯೋದು ಯಾರು ಸಾಯೋದು ಯಾರು ಸ್ವರ್ಗಕ್ಕೆ ಬರೋದು ಯಾರೂ ಬರೋದೇ ಇಲ್ಲ ಇಲ್ಲಿ ದಮಯಂತಿಯ ಸ್ವಯಂವರ ನಡೆದಿದೆ ಅಂತ ಕೇಳಿದರೆ ದೇವರು ಅಗ್ನಿ ವರುಣ ಯಮ ಈ ಎಲ್ಲ ದೇವತೆಗಳು ಸ್ವತಃ ನಾವು ಸ್ವಯಂವರಕ್ಕೆ ಬರ್ತೇವೆ ಅಂತ ಅವರೂ ಹೊರಟಿದ್ದಾರೆ ಇಂತಹ ಮಹಾ ಸದ್ಗುಣವತಿಯಾದಂತಹ ಶ್ರೇಷ್ಠಳಾದ ಆ ದಮಯಂತಿಯ ಸ್ವಯಂವರ ನಡೆಯೋದೇ ಆಗಿದ್ದರೆ ನಾವು ಆ ದಮಯಂತಿಯ ಸ್ವಯಂವರಕ್ಕೆ ಬರ್ತೇವೆ ಅಂತ ಹೊರಟಿದ್ದಾರೆ ಇದು ಕೇವಲ ನಲರಾಜನ ಒಂದು ವಿಶೇಷವಾದ ಕೀರ್ತಿಯನ್ನು ನಲರಾಜನ ಒಂದು ಮಹತ್ವವನ್ನು ತೋರಿಸಿಕೊಡುವುದಕ್ಕಾಗಿ ದೇವತೆಗಳು ಪರೀಕ್ಷೆಯನ್ನು ಮಾಡುವುದಕ್ಕೆ ಬಂದಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ದೇವತೆಗಳಿಗೆ ಈ ದಮಯಂತಿಯ ಸೌಂದರ್ಯವನ್ನು ಕಂಡು ಮೋಹಿತರಾಗಿದ್ದರು ಇಂತಹ ಸೌಂದರ್ಯವನ್ನು ತಾವು ಸ್ವರ್ಗಲೋಕದಲ್ಲಿಯೂ ತಮ್ಮ ಪತ್ನಿಯರಲ್ಲಿಯೂ ಕಂಡಿರಲಿಲ್ಲ ಅನ್ನುವುದಕ್ಕಾಗಿ ಇಲ್ಲಿ ಬಂದಿದ್ದರು ಅಂತ ಭಾವಿಸಬಾರದು ಆ ಮಹಾನುಭಾವರಾದ ದೇವತೆಗಳಿಗೆ ಪರಮಾತ್ಮ ಕೊಟ್ಟ ಸೌಭಾಗ್ಯ ಬೇಕಾದಷ್ಟಿದೆ ಆದರೂ ಕೂಡ ಈ ನಲರಾಜನ ವೈಶಿಷ್ಟ್ಯವನ್ನು ತೋರಿಸಬೇಕಾಗಿದೆ ಇವನ ನಿಷ್ಠೆ ಇವನ ಇವನ ಗುಣಗಳು ಏನಿದೆ ಇದನ್ನು ಜಗತ್ತಿಗೆ ತೋರಿಸಿ ಇವನ ಸತ್ಯ ಇವನ ನಿಷ್ಠೆ ಅದನ್ನು ನೋಡಿ ತಾವು ಇವನಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಇವನಿಗೆ ನಾನಾ ವಿಧವಾದ ಕಷ್ಟಗಳು ಮುಂದೆ ಬರುವವಿವೆ ಆ ಬರುವ ಕಷ್ಟಗಳಿಗೆ ಮೊದಲಿಗೆ ಒಂದು ಶ್ರೀರಕ್ಷೆಯನ್ನು ತಾವೆಲ್ಲ ದೇವತೆಗಳು ಪ್ರತ್ಯಕ್ಷವಾಗಿ ಇವನಿಗೆ ನೀಡಿ ಅನುಗ್ರಹವನ್ನು ಮಾಡಿ ಎಂತಹ ಕಷ್ಟಗಳು ಬಂದರೂ ಅವುಗಳನ್ನು ದಾಟಿ ಇವನು ಮೇಲೆದ್ದೆ ಬಂದು ಮತ್ತೆ ಪುನಃ ಸುಖವನ್ನು ಅನುಭವಿಸಬೇಕು ಅನ್ನುವುದಕ್ಕೋಸ್ಕರ ಈ ದೇವತೆಗಳು ಒಂದು ನಾಟಕ ಹೂಡಿದ್ದಾರಷ್ಟೆ ನಡಿ ನಾವು ಬರ್ತೇವೆ ಸ್ವಯಂವರಕ್ಕೆ ಅಂತ ಹೊರಟಿದ್ದಾರೆ ಇಂದ್ರದೇವರು ಯಮ ವರುಣ ಅಗ್ನಿ ಇವರೆಲ್ಲ ಸ್ವಯಂವರಕ್ಕೆ ಬರ್ತಾ ಇದ್ದಾರೆ ಸ್ವಯಂವರಕ್ಕೆ ಬರುವಂತಹ ಪ್ರಸಂಗದಲ್ಲಿ ನಲರಾಜ ಮಧ್ಯದಲ್ಲಿ ಭೇಟಿಯಾಗಿದ್ದಾನೆ ನಲರಾಜನ ಸೌಂದರ್ಯವನ್ನು ನೋಡಿದ್ದಾರೆ ಅವನ ದೇಹ ಅವನ ಲಕ್ಷಣಗಳು ಅವನ ಪರಾಕ್ರಮ ಇವುಗಳನ್ನು ನೋಡಿ ಇಂದ್ರಾಜ ದೇವತೆಗಳು ಮಾತನಾಡಿಕೊಳ್ತಾರೆ ಇವನೇನಾದರೂ ಸ್ವಯಂವರಕ್ಕೆ ಬಂದರೆ ಇವನನ್ನೇ ದಮಯಂತಿ ಆರಿಸುವುದೇ ಹೊರತು ನಮ್ಮನ್ನು ಆರಿಸುವುದಿಲ್ಲ ಅಂತ ಹಾಗಾದರೆ ಇವನು ಬರದೇ ಇರೋ ಹಾಗೆ ನಾವು ಮಾಡಬೇಕು ಬಂದರೂ ಕೆಲಸ ಆಗಿರಬಾರದು ಹಾಗೆ ಮಾಡಬೇಕು ಹಾಗೆ ಪ್ರಯತ್ನ ಮಾಡೋಣ ಅಂತ ಇಂದ್ರಾದಿ ದೇವತೆಗಳ ಸೌಂದರ್ಯವನ್ನು ಮೀರಿಸುವ ಸೌಂದರ್ಯ ನಲರಾಜನಿಗೆ ಇರುವುದಕ್ಕೆ ಸಾಧ್ಯವೇ ಆದರೆ ಆ ನಲರಾಜನ ಮಹತ್ವವನ್ನು ತೋರಿಸಬೇಕಾಗಿದೆ ಅದು ಹೇಗೆ ಅಂತ ನಿಮಗೆ ಗೊತ್ತಾಗತ್ತೆ ನಲರಾಜನ ವೈಶಿಷ್ಟ್ಯವನ್ನು ತೋರಿಸುವುದಕ್ಕೆ ಹೀಗೆ ಮಾತನಾಡಿಕೊಳ್ತಾರೆ ನಾಟಕಕ್ಕಾಗಿ ನಾವೇನಾದರೂ ನಲರಾಜನನ್ನು ಮುಂದೆ ಮಾಡಿಕೊಂಡು ಹೋದರೆ ಅವನನ್ನೇ ಬರಿಸೋದು ನಮ್ಮನ್ನು ಬಿಟ್ಟು ಬಿಡ್ತಾಳೆ ಹಾಗಾದರೆ ನಲರಾಜನನ್ನೇ ಕರೆದು ಅವನಿಗೇ ಒಪ್ಪಿಸಿ ನಮ್ಮನ್ನು ಮದುವೆಯಾಗೋ ರೀತಿಯಲ್ಲಿ ಇವನೇ ಹೋಗಿ ಹೇಳಿಬಿಟ್ರೆ ಕೆಲಸ ಆಗತ್ತೆ ಅಂತ ನಲರಾಜನಿಗೆ ಕರೆದಿದ್ದಾರೆ ನಮಸ್ಕಾರ ಮಾಡಿ ತಾವು ಮಾಡಿದ ಆಜ್ಞೆಯನ್ನು ನಾನು ಪರಿಪಾಲನೆ ಮಾಡುತ್ತೇನೆ ತಾವು ಮಹಾನುಭಾವರು ದೇವತೆಗಳು ಆಜ್ಞೆ ಮಾಡಬೇಕು ಅಂತ ವಿನಮ್ರನಾಗಿ ನಿಂತಿದ್ದಾನೆ ತೇಭ್ಯ ಪ್ರತಿಜ್ಞಾಯ ನಲಹ ಕರಿಷ್ಯೇ ಇತಿ ಭಾರತ ಏನೂ ಮಾತನಾಡಲಿಲ್ಲ ಸಾಷ್ಟಾಂಗ ಎರಗಿದ ತಾವು ಆಜ್ಞೆ ಮಾಡಬೇಕು ತಮ್ಮ ಮಾತಿನಂತೆ ನಾನು ಪರಿ ವರ್ತನೆ ಮಾಡುತ್ತೇನೆ ಅಂತ ಅದಕ್ಕೆ ದೇವತೆಗಳಂತಾರೆ ನಾವೆಲ್ಲ ಸ್ವರ್ಗದಿಂದ ಬಂದಿದ್ದೇವೆ ನಾನು ಇಂದ್ರ ಇವನು ಅಗ್ನಿ ಇವನು ಯಮ ವರುಣ ನಿನಗೆ ಗೊತ್ತು ನೀನು ನಮ್ಮ ದೂತನಾಗಿ ದಮಯಂತಿಗೆ ಹೋಗಿ ಹೇಳಬೇಕು ನಮ್ಮಲ್ಲಿ ಯಾರಾದರೂ ಒಬ್ಬರನ್ನು ಅವಳು ಸ್ವೀಕಾರ ಮಾಡಬೇಕು ಅಂತ ನೀನು ಹೇಳಬೇಕು ನಾವು ನಾಲ್ಕು ಜನ ದೇವತೆಗಳಿದ್ದೇವೆ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ಬರನ್ನು ಅವಳಿಗೆ ಇಷ್ಟ ಬಂದವರನ್ನು ಅವರು ಮದುವೆಯಾಗಬೇಕು ಈ ಸ್ವಯಂವರದಲ್ಲಿ ಇನ್ಯಾರು ಬಂದರೂ ಅವರನ್ನು ಆರಿಸಬಾರದು ನಮ್ಮ ನಾಲ್ಕು ಜನರಲ್ಲಿ ಯಾರಾದರನ್ನು ಅವಳು ಸ್ವೀಕರಿಸಬಹುದು ನಿಜವಾಗಿ ಇವರು ಕಾಮಪರವಶರೇ ಆಗಿದ್ದರೆ ನನ್ನನ್ನೇ ಮದುವೆಯಾಗುವಂತೂ ಹೇಳು ಅಂತ ಇಂದ್ರನೂ ಹೇಳಬೇಕಾಗಿತ್ತು ಪ್ರತ್ಯೇಕ ಕರೆದು ಅಗ್ನಿ ಕರೆದು ನನ್ನನ್ನೇ ಮದುವೆಯಾಗು ಅಂತ ದಮಯಂತಿಗೆ ಹೇಳು ಅಂತ ಅಗ್ನಿ ಹೇಳಬೇಕು ಯಮ ವರುಣ ಹಾಗೆ ಹೇಳಬೇಕು ಹಾಗೆ ಹೇಳಲಿಲ್ಲ ಯಾರನ್ನಾದರೂ ಮದುವೆಯಾಗು ಅಂತ ಹೇಳು ಅಂತಂತಾರೆ ಅಂದರೆ ನಿಜವಾಗಿ ಇವರಿಗೆ ಆ ದಮಯಂತಿಯ ಕಾಮದಿಂದ ಮೋಹಿತರಾಗಿ ಪರವಶರಾಗಿ ಬಂದವರಲ್ಲ ಅಂತ ಇದರಿಂದ ನಮಗೆ ಸೂಚನೆಯನ್ನು ನೀಡುತ್ತಾರೆ ಯಾರನ್ನಾದರೂ ಮದುವೆಯಾಗಲಿ ಅವಳ ಇಷ್ಟ ಬಂದವರನ್ನು ಈ ಸೂಚನೆಯನ್ನು ನೀನು ನೀಡಬೇಕು ಅಂತ ಇವನಿಗೆ ಗಾಬರಿ ಆಯಿತು ನಾನು ದಮಯಂತಿಯ ಮದುವೆ ಮಾಡಿಕೊಳ್ಳೋದಕ್ಕೆ ಹೊರಟವನು ಇವರಲ್ಲಿ ಯಾರಾದರೂ ಒಬ್ಬರನ್ನು ಮದುವೆಯಾಗುವಂತ ನನ್ನ ಬಾಯಿಯಿಂದಲೇ ಹೇಳು ಅಂತಂತಾರೆ ಇದನ್ನೇ ಹೇಗೆ ನಾನು ಹೇಳಲಿಕ್ಕೆ ಸಾಧ್ಯ ಅವನಂತಾನೆ ಏಕಾರ್ಥ ಸಮವೇತಮ್ಮ ನ ಪ್ರೇಷಯಿತು ಮರಹತ ಕಥಂ ಹಿ ಜಾತ ಸಂಕಲ್ಪಃಾ ಸ್ತ್ರೀಯಂ ಉತ್ಸೃಜತೆ ಪುಮಾನ್ ಅವಳನ್ನು ಮದುವೆಯಾಗಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡಿದ್ದೇನೆ ಅವಳ ಗುಣಗಳನ್ನು ಕೇಳಿ ಅವಳ ಸೌಂದರ್ಯದ ಬಗ್ಗೆ ಹಂಸ ಪಕ್ಷಿಗಳು ಮಾಡಿದ ವರ್ಣನೆಯನ್ನು ಕೇಳಿ ತಿಳಿದು ಅವಳನ್ನು ಮದುವೆಯಾಗಬೇಕು ಸ್ವಯಂವರದಲ್ಲಿ ಅವಳೇನಾದರೂ ನನ್ನನ್ನು ಆರಿಸಿದರೆ ಅಂತ ನಾನೂ ಸಂಕಲ್ಪವನ್ನು ಮಾಡಿಕೊಂಡೇ ಸ್ವಯಂವರಕ್ಕೆ ನಡೆದವನು ಇಂತಹ ಪರಿಸ್ಥಿತಿಯಲ್ಲಿ ನಾನೇ ಹೋಗಿ ನನ್ನನ್ನು ಮದುವೆಯಾಗಬೇಡ ಈ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ಬರನ್ನು ಆಗುವಂತ ಯಾವ ಬಾಯಿಯಿಂದ ಹೇಳಿ ನನ್ನ ಇಚ್ಛೆಗೆ ವಿರುದ್ಧವಾಗಿ ನಾನು ಹೇಗೆ ಮಾತನಾಡಲಿ ಅಂತ ಇದ್ದದ್ದನ್ನು ಪ್ರಾಮಾಣಿಕವಾಗಿ ಹೇಳಿಬಿಟ್ಟ ನೋಡಿ ಇಲ್ಲಿಂದ ಶುರು ನಲರಾಜನ ಸತ್ಯವಂತಿಕೆ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳಿ ಅವನು ಹೇಳಬಹುದಾಯಿತು ಓ ಎಸ್ ಅವಶ್ಯವಾಗಿ ಹೇಳ್ತೇನೆ ಅದಕ್ಕೇನು ಅಂತ ಹೇಳಿ ಅಲ್ಲಿ ಹೋಗಿ ಅವಳಿಗೆ ಹೇಳಬಹುದಾಗಿತ್ತು ಈ ನಾಲ್ಕು ಜನರಲ್ಲಿ ಯಾರನ್ನೂ ಮದುವೆಯಾಗಬೇಡ ನನ್ನನ್ನೇ ಅಂತ ಹೇಳಿಬಿಡಬಹುದಾಗಿತ್ತು ಇವತ್ತಿನವರಾಗಿದ್ದರೆ ಇದು ಇಷ್ಟು ದೊಡ್ಡ ಸಮಸ್ಯೆ ಮಾಡಿಕೊಂಡಿದ್ದಾರೆ ಅಂತ ನೀವು ಅನ್ನಬಹುದು ಸುಲಭ ಇತ್ತು ಕೆಲಸ ಆದರೆ ಇವನು ಹೇಳಿದ ನಾನು ಸುಳ್ಳು ಮಾತನಾಡುವುದಿಲ್ಲ ನನಗೆ ಹಾಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂದ ಅದಕ್ಕೆ ದೇವತೆಗಳಂತಾರೆ ನೀನು ಸುಳ್ಳು ಮಾತನಾಡೋದಿಲ್ಲ ನಿಜ ಸುಳ್ಳು ಮಾತನಾಡ್ತಾ ಇದ್ದೀಗ ನಮಸ್ಕಾರ ಮಾಡಿ ನೀನು ಪ್ರತಿಜ್ಞೆ ಮಾಡಿದ್ದೇನು ನೀವೇನು ಆಜ್ಞೆ ಮಾಡ್ತೀರೋ ಅದನ್ನು ಪಾಲನೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಈಗ ನಮ್ಮ ಪರವಾಗಿ ದೂತನಾಗಿ ನಮ್ಮನ್ನು ಮದುವೆಯಾಗುವಂತ ಹೇಳುವುದಕ್ಕೆ ಸಿದ್ಧನಿಲ್ಲ ಅಂದರೆ ಮಾತಿಗೆ ಮೋಸ ಮಾಡಿದಂತೆ ಭ್ರಷ್ಟನಾಗ್ತೀಯ ವಚನದಿಂದ ಅಸತ್ಯವನ್ನು ಮಾತನಾಡಿದಂತಹ ಮಹಾಘೋರವಾದ ಪಾಪ ನಿನಗೆ ಬರುತ್ತದೆ ನರಕವಾಗ್ತದೆ ಎಚ್ಚರ ಇರಲಿ ನೀನು ವಚನ ಕೊಟ್ಟಿದ್ದೀಯಾ ನಾವೇನು ಹೇಳ್ತೇವೋ ಅದನ್ನು ನೀನು ಮಾಡ್ತೀನಿ ಅಂತ ನಾವು ಹೇಳ್ತಾ ಇರುವುದು ಇದೇ ನಮಗೆ ದೂತನಾಗಿ ನೀನು ಕಾರ್ಯವನ್ನು ಮಾಡಬೇಕು ಅಂತ ದೇವತೆಗಳ ಈ ಮಾತನ್ನು ಕೇಳಿ ನಲರಾಜ ತಿರುಗಿ ಉತ್ತರ ಕೊಡುವುದಕ್ಕಾಗಲಿಲ್ಲ ಹೌದು ಅಂದ ಅವನು ಆಲೋಚನೆ ಮಾಡಿದ ಯಾರಿಗೆ ನಾನು ದೂತನಾಗಿದ್ದೇನೆ ಯಾರೋ ದಾರಿಯಲ್ಲಿ ಹೋಗುವಂತಹ ವ್ಯಕ್ತಿಗಳಲ್ಲ ಯಾರೋ ದುಷ್ಟರಲ್ಲ ನನಗೇನೂ ಸಂಬಂಧ ಪಡೆದೇ ಇದ್ದವರು ಇವತ್ತೇ ಭೇಟಿಯಾದವರಲ್ಲ ಇವರೆಲ್ಲ ದೇವತೆಗಳು ಇಂದ್ರದೇವರು ನಮ್ಮ ಮನಸ್ಸಿಗೂ ನಮ್ಮ ಕರ್ಮೇಂದ್ರಿಯಕ್ಕೂ ಹಸ್ತೇಂದ್ರಿಯಕ್ಕೂ ಮನಸ್ಸಿಗೂ ಅಭಿಮಾನಿಗಳಾದ ದೇವತೆಗಳು ಇಂದ್ರದೇವರು ನಾನೇನಾದರೂ ಇವತ್ತು ನಾನಾ ವಿಧವಾದ ಕಾರ್ಯಗಳನ್ನು ಮಾಡಿ ಇಂತಹ ಖ್ಯಾತಿಯನ್ನು ಪಡೆದಿದ್ದರೆ ಬೇಕಾದಷ್ಟು ದಾನವನ್ನು ಮಾಡಿದ್ದಾನೆ ದಾನಶೂರ ಅಂತ ಜಗತ್ತಿನಲ್ಲಿ ಎಲ್ಲರೂ ನನ್ನನ್ನು ವರ್ಣನೆ ಮಾಡುತ್ತಾರೆ ಆ ದಾನ ಮಾಡುವುದಕ್ಕೆ ಮನಸ್ಸು ಬರಬೇಕು ಕೈ ಏಳಬೇಕು ಅದೆರಡಕ್ಕೂ ದೇವತೆ ಇಂದ್ರನೇ ಈ ಮಹಾರಾಯ ನನಗೆ ಮನಸ್ಸು ಕೊಟ್ಟದ್ದಕ್ಕೇ ನಾನು ದಾನ ಮಾಡಿದೆ ಅವನ ಪ್ರೇರಣೆಯಿಂದಲೇ ನನ್ನ ಕೈ ಮೇಲೆದ್ದು ಈ ಯಮದೇವರ ಭೀತಿಯಿಂದಲೇ ನಾವು ಪಾಪಗಳನ್ನು ಮಾಡದೆ ಎಂದಿಗೂ ಮೋಸ ಮಾಡದೆ ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸೋದು ಇದೇ ಅಗ್ನಿಯ ಅನುಗ್ರಹದಿಂದ ನಾವು ಅನ್ನ ತಿನ್ನೋದು ಅಗ್ನಿಯಲ್ಲಿಯೇ ಆಹುತಿಗಳನ್ನು ಹಾಕಿ ಎಲ್ಲ ದೇವತೆಗಳನ್ನು ಸಂತೋಷಪಡಿಸೋದು ಇದೇ ವರುಣನ ಅನುಗ್ರಹದಿಂದ ನೀರು ಕೊಡೋದು ನಮ್ಮ ಜನ್ಮವನ್ನು ನಾವು ಸಾಗಿಸೋದು ಯಾರು ಕೊಟ್ಟ ನೀರು ಕೊಡೋದು ಯಾರು ಕೊಟ್ಟ ಅನ್ನ ತಿಂದು ಯಾರು ಕೊಟ್ಟ ತಿಳುವಳಿಕೆಯಿಂದ ನಾವು ಬದುಕ್ತಾ ಇದ್ದೇವೆ ಅವರು ಹೇಳಿದ ಮಾತನ್ನು ಕೇಳುವುದರಲ್ಲಿ ತಪ್ಪೇನಿದೆ ಅದು ನನ್ನ ನಿಜವಾದ ಕರ್ತವ್ಯ ಅಲ್ವಾ ಈ ಆಲೋಚನೆಯನ್ನು ಮಾಡಿದ್ದಾನೆ ನಲರಾಜ ಮೊದಲು ಮಾನುಷ ಬುದ್ಧಿಯಿಂದ ಒಂದು ಮಾತಾಡಿದ ನಾನು ಅವಳನ್ನೇ ಮದುವೆ ಮಾಡಿಕೊಳ್ಳಬೇಕು ಅಂತೇನೆ ಈ ಪರಿಸ್ಥಿತಿಯಲ್ಲಿ ನಿಮ್ಮ ಮಾತನ್ನು ಕೇಳುವುದು ಹೇಗೆ ಅಂತ ಒಂದು ಮಾತೇನೋ ಅಂದ ನಿಜ ಆದರೆ ಎರಡನೇ ಕ್ಷಣಕ್ಕೆ ಅವನು ಆಲೋಚನೆ ಮಾಡಿದ್ದಾನೆ ನಲರ ಮಹಾರಾಜ ಯಾರಿವರು ಪ್ರತಿಯೊಬ್ಬ ವ್ಯಕ್ತಿ ದೇವತೆಗಳ ಸೇವೆಯನ್ನು ಮಾಡುವಾಗ ದೇವತೆಗಳನ್ನು ಕುರಿತು ವ್ರತಗಳನ್ನು ಮಾಡುವಾಗ ನಾವೇ ಏನೋ ದೇವತೆಗಳಿಗೆ ದೊಡ್ಡ ಉಪಕಾರವನ್ನು ಮಾಡ್ತಾ ಇದ್ದೇವೆ ಎನ್ನುವ ಭಾವನೆಯಿಂದ ನಾವು ಮಾಡುವುದಲ್ಲ ಆ ದೇವತೆಗಳ ಪ್ರೀತಿಗಾಗಿ ನಾವು ವ್ರತಗಳನ್ನು ಅನುಷ್ಠಾನಗಳನ್ನು ಪೂಜೆಗಳನ್ನು ಯಾಕೆ ಮಾಡಬೇಕು ಅನ್ನುವಾಗ ಈ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಈ ದೇವತೆಗಳು ನಮಗೆ ಎಷ್ಟು ಉಪಕಾರ ಮಾಡಿದ್ದಾರೆ ಅದರ ಒಂದು ಕೋಟ್ಯಾಂಶವನ್ನು ನಾವು ತೀರಿಸುವುದಕ್ಕೆ ಸಾಧ್ಯ ಇಲ್ಲ ಏನೋ ಕರ್ತವ್ಯ ಅನ್ನುವುದಕ್ಕಾಗಿ ಮಾಡಬೇಕು ಅನ್ನುವ ಭಾವನೆ ನಮ್ಮಲ್ಲಿರಬೇಕೇ ಹೊರತು ನಾವೊಂದು ದೊಡ್ಡ ಉಪಕಾರವನ್ನು ಮಾಡ್ತಾ ಇದ್ದೇವೆ ದೇವತೆಗಳಿಗೆ ಎನ್ನುವ ಭಾವನೆ ನಮ್ಮಲ್ಲಿರಬಾರದು ನಲಮಹಾರಾಜ ದೇವತೆಗಳು ಮಾಡಿದ ಆ ಉಪಕಾರದ ಹೊರೆಯನ್ನು ನೆನೆಸಿಕೊಂಡು ಪೂರ್ಣ ಬಾಗಿ ಅವಶ್ಯವಾಗಿ ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡುತ್ತೇನೆ ಅಂತ ಮರು ಮಾತಾಡದೆ ಎರಡನೆಯ ಕ್ಷಣಕ್ಕೆ ಒಪ್ಪಿಕೊಂಡ ಆದರೆ ಒಂದು ಸಮಸ್ಯೆ ನಾನು ಅಲ್ಲಿ ನೇರವಾಗಿ ದಮಯಂತಿಯ ಹತ್ತಿರ ಹೋಗಿ ಮಾತನಾಡುವುದು ಹೇಗೆ ಅದು ರಾಜ್ಯ ನಾನು ರಾಜ ನಿಜ ಆದರೆ ಅಲ್ಲಿ ಸುಲಭವಾಗಿ ಅಂತಃಪುರದಲ್ಲಿ ಪ್ರವೇಶ ಮಾಡುವುದಕ್ಕೆ ರಾಜಭಟರು ಬಿಡೋದಿಲ್ಲ ರಾಜನ ಒಪ್ಪಿಗೆಯನ್ನು ತೆಗೆದುಕೊಂಡು ಹೋಗಬೇಕು ಒಪ್ಪಿಗೆಯನ್ನು ತೆಗೆದುಕೊಳ್ಳುವುದಾದರೆ ಒಪ್ಪಿಗೆ ಕೊಡೋದಿಲ್ಲ ಭೀಮ ಸ್ವಯಂವರ ಇಟ್ಟಿದ್ದೇನೆ ಸ್ವಯಂವರದಲ್ಲಿ ಯಾರಾದರೂ ಬರಬಹುದು ಯಾರನ್ನು ಆರಿಸ್ತಾರೋ ಅವರು ಮುನ್ನ ಆಗ್ತಾಳೆ ಅವಳು ಅದಕ್ಕಾಗಿ ಏಕಾಂತದಲ್ಲಿ ಭೇಟಿ ಮಾಡುವುದಕ್ಕೆ ಅವಕಾಶ ನೀಡೋದಿಲ್ಲ ನನಗೆ ನಾನು ಹೇಗೆ ಹೋಗಲಿ ಅಂತ ಅವರಂದರು ನಾವು ಕಳಿಸುವವರು ಯಾರು ದೇವತೆಗಳು ನಮ್ಮ ಅನುಗ್ರಹ ಇದ್ದಾಗ ನೀನೇ ಯಾಕೆ ಚಿಂತೆ ಮಾಡ್ತೀನಿ ನೀನು ಹೋದದ್ದು ಯಾರಿಗೂ ಕಾಣಿಸೋದಿಲ್ಲ ಹೋಗು ಅಂದರು ಇಂದ್ರಾದಿ ದೇವತೆಗಳ ಅನುಗ್ರಹದ ರಕ್ಷಾಕವಚವನ್ನು ತೊಟ್ಟು ಇವನು ಬಂದಿದ್ದಾನೆ ಬಂದ ಇವನನ್ನು ಯಾರೂ ನೋಡಿಲ್ಲ ಯಾರಿಗೂ ಇವನು ಕಾಣಿಸಿಲ್ಲ ಕೇವಲ ಅಂತಃಪುರದಲ್ಲಿ ಪ್ರವೇಶ ಮಾಡಿದ ಮೇಲೆ ದಮಯಂತಿಗೇ ಕಾಣಿಸಿದ್ದು ದಮಯಂತಿಯ ಸಖಿಯರಿಗೆ ಮಾತ್ರ ಕಾಣಿಸಿತ್ತು ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ ಇದ್ದಕ್ಕಿದ್ದಂತೆ ಈ ಮಹಾರಾಜ ಅಂತಃಪುರದಲ್ಲಿ ಪ್ರವೇಶ ಮಾಡಿದ ಹೇಗೆ ಅಂತ ದಮಯಂತಿಗೂ ಆಶ್ಚರ್ಯವಾಗಿದೆ ಸಖಿಯರಿಗೂ ಆಶ್ಚರ್ಯವಾಗಿದೆ ಅವಾಕ್ಕಾಗಿ ನಿಂತಿದ್ದಾರೆ ದಮಯಂತಿ ಮಾತ್ರ ವಿನಯದಿಂದ ಬಂದು ಬಂದ ಉದ್ದೇಶವನ್ನು ಕೇಳುತ್ತಾಳೆ ಇದ್ದ ವಿಷಯವನ್ನು ಸ್ಪಷ್ಟವಾಗಿ ಸತ್ಯವಾಗಿ ನಲರಾಜ ನುಡಿದಿದ್ದಾನೆ ದೇವತೆಗಳು ನನಗೆ ಆದೇಶ ಮಾಡಿ ಕಳಿಸಿದ್ದಾರೆ ನಾನೂ ನಿನ್ನನ್ನು ಮದುವೆಯಾಗಬೇಕು ಅಂತ ಮಾಡಿದೆ ಅಂತ ಮಾತೇ ಆಡಲಿಲ್ಲ ವಚನಬದ್ಧನಾಗಿ ಬಂದಿದ್ದಾನೆ ಸತ್ಯ ಅಂದರೆ ಸತ್ಯ ಮುಗಿದು ಹೋಯಿತು ದೇವತೆಗಳು ನನ್ನನ್ನು ಇಲ್ಲಿ ಕೊಟ್ಟು ಕಳಿಸಿದ್ದಾರೆ ಅವರ ಅನುಗ್ರಹದಿಂದಲೇ ಯಾರಿಗೂ ಗೊತ್ತಾಗದೆ ನಿಮಗೆ ಮಾತ್ರ ಕಾಣಿಸುವಂತೆ ನಿಮ್ಮ ಮುಂದೆ ನಾನು ನಿಂತು ಮಾತನಾಡ್ತಾ ಇದ್ದೇನೆ ತೇಷಾಮೇವ ಪ್ರಭಾವೇಣ ಪ್ರವಿಷ್ಟೋಹಂ ಅಲಕ್ಷಿತ ಇದು ಅವರ ಅನುಗ್ರಹವೇ ಅಂದರೆ ಅರ್ಥ ಮಾಡಿಕೋ ಅವರ ಮಹಿಮೆ ಎಷ್ಟು ಅದ್ಭುತ ಇದೆ ಅಂತ ಅಂತಹ ಮಹಾಜ್ಞಾನಿಗಳು ಮಹಾಪರಾಕ್ರಮಿಗಳು ದೇವತೆಗಳು ಇಡೀ ಜಗತ್ತಿಗೆ ಒಡೆಯರವರು ಅಂತಹ ಜಗನ್ನಿಯಾಮಕರಾದ ಮಹಾನುಭಾವರಾದ ದೇವತೆಗಳು ನಾಲ್ಕು ಜನ ಇದ್ದಾರೆ ಯಾರ ಭಯದಿಂದ ಈ ಮೂರು ಲೋಕಗಳು ನಡೆಯುತ್ತೆ ಅಂತಹ ಮೂರು ಲೋಕಗಳಿಗೆ ಒಡೆಯ ಇಂದ್ರ ಇಡೀ ಜಗತ್ತಿನ ಅಗ್ನಿ ತತ್ವಕ್ಕೆ ನಿಯಾಮಕನಾದ ಅಗ್ನಿ ಜಲತತ್ವಕ್ಕೆ ನಿಯಾಮಕನಾದ ವರುಣ ಎಲ್ಲರ ಪುಣ್ಯಪಾಪಗಳಿಗೆ ತಕ್ಕ ಫಲವನ್ನು ಕೊಡುವ ಯಮದೇವರು ಇಂತಹ ಮಹಾನುಭಾವರು ನಿನ್ನನ್ನು ಬಯಸಿದ್ದಾರೆ ಅವರಲ್ಲಿ ಯಾರನ್ನಾದರೂ ನೀನು ವರಿಸಿ ಮದುವೆಯನ್ನು ಆಗಬಹುದು ಈ ಸಂದೇಶವನ್ನು ನಿನಗೆ ತಿಳಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ನಲರಾಜ ದಮಯಂತೆಯ ಎದುರಿನಲ್ಲಿ ತನ್ನ ಭಾವನೆಯನ್ನು ತಿಳಿಸ್ತಾನೆ ಅವನ ಈ ಸತ್ಯವಂತಿಕೆ ಜಗತ್ತಿನಲ್ಲಿ ಬಹಳ ದೊಡ್ಡ ಆದರ್ಶ ತನಗೆ ಅತ್ಯಂತ ಸ್ವಾರ್ಥಕ್ಕೆ ವಿರೋಧಿಯಾಗಿದ್ದರೂ ಕೂಡ ಯಾವುದನ್ನು ತನ್ನ ಜೀವನದ ಧ್ಯೇಯ ಗುರಿ ಅಂತ ಇಟ್ಟುಕೊಂಡಿದ್ದ ಅದರ ಬುಡಕ್ಕೆ ನೀರು ಬರುವಂತೆ ಆದರೂ ಸತ್ಯವನ್ನು ತನಗೆ ಉಪಕಾರ ಮಾಡಿದ ಹಿರಿಯರಿಗಾಗಿ ಪರಿಪಾಲನೆ ಮಾಡಿದಂತಹ ಮಹಾನುಭಾವ ನಲಮಹಾರಾಜ ಅನುಬದಕ್ಕಾಗಿಯೇ ದೇವತೆಗಳು ಅವನಿಗೆ ಅನುಗ್ರಹವನ್ನು ಮಾಡಿ ಅವನ ಸ್ವಾರ್ಥವೇ ಈಡೇರುವಂತೆ ಕೃಪೆ ಮಾಡುತ್ತಾರೆ ಎನ್ನುವ ಮಾತನ್ನು ನಾವು ಮುಂದೆ ತಿಳಿಯುತ್ತೇವೆ ಶ್ರೀಕೃಷ್ಣಾರ್ಪಣ ಮನಸ್ತಿ